ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ ಬ್ಯಾನರ್ ವಾರ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರದ ಸ್ವಾಗತ. ವೀಕ್ಷಕರೇ, ನಾನು ಜಯಶೇಖರ್ ಮಡಪ್ಪಾಡಿ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಪಡುಕೆರೆಯ ಸುತ್ತ ಸೇತುವೆಯ ಸುತ್ತ ನಡೀತಿರುವಂಥ ಏನು ಬ್ಯಾನರ್ ವಾರ್ ಕಳೆದ ಒಂದು ವಾರದಿಂದ ನಡೀತಾ ಇದೆ. ಅನುದಾನ ಯಾರದ್ದು, ಉದ್ಘಾಟನೆ ಯಾರದ್ದು, ಅಭಿವೃದ್ಧಿ ಯಾರಿಗಾಗಿ ಅನ್ನುವಂಥ ಕೆಲವು ಪ್ರಶ್ನೆಗಳು ನಮ್ಮ ಗ್ರಾಮಸ್ಥರಲ್ಲಿ ಮೂಡ್ತಾ ಇದೆ ಅನ್ನುವಂಥದ್ರ ಜೊತೆಗೆ ನಾವು ಇವತ್ತು ಈ ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೇವೆ. ನಮ್ಮ ಜೊತೆಗೆ ಏನು ಉಡುಪಿಯ ಮಾಜಿ ಶಾಸಕರಾಗಿರುವಂಥ, ಆವಾಗ ಈ ಪಡುಕೆರೆ ಸೇತುವೆಯ ಮೂಲ ಕನಸುಗಾರನಾಗಿರತಕ್ಕಂಥ ರಘುಪತಿ ಪಟ್ಟ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ನಮಸ್ತೆ. ಇದ್ರ ಜೊತೆಗೆ ಇವತ್ತಿನ ನಾಳೆ ಏನು ಉದ್ಘಾಟನೆ ಕಾಣ್ತಾ ಇದೆ ಪಡುಕೆರೆ ಸೇತುವೆ, ಇದರ ಪ್ರಚಾರ ಸಮಿತಿಯ ನೇತೃತ್ವವನ್ನು ವಹಿಸಿರುವಂತಹ ಕಾಂಗ್ರೆಸ್ಸಿನ ಪ್ರಮುಖರಾಗಿರುವಂತಹ ಜನಾರ್ದನ ಭಂಡಾರ್ಕರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ವೀಕ್ಷಕರೇ, ನಾವು ಏನು ಇವತ್ತಿನ ಈ ಚರ್ಚೆಯಲ್ಲಿ ಬಹಳ ಮುಖ್ಯವಾಗಿ ನಾವು ನಿಮ್ಮ ಮುಂದೆ ಇಡುವಂಥ ವಿಚಾರ ಏನು ಅಂತ ಕೇಳಿದರೆ, ಸಾಕಷ್ಟು ಕರಾವಳಿಯ ಭಾಗದಲ್ಲಿ ರಾಜಕೀಯವಾಗಿ ಬಿರುಸನ್ನು ಕಾಣ್ತಾ ಇದ್ದೇವೆ. ಪಕ್ಷಾಂತರ ಪರ್ವ ಇರಬಹುದು ಅಥವಾ ಅಭಿವೃದ್ಧಿಯಲ್ಲಿ ರಾಜಕೀಯ ಮಾಡುವಂಥದ್ದು ಇರಬಹುದು, ಸಾಕಷ್ಟು ಚರ್ಚೆಗಳು ನಮ್ಮ ಕರಾವಳಿಯಲ್ಲಿ ಆಗ್ತಾ ಇದೆ. ವೀಕ್ಷಕರೇ, ಇದರ ಜೊತೆಗೆ ಇನ್ನೊಂದು ವರ್ಷ ಎರಡು ತಿಂಗಳಲ್ಲಿ ಚುನಾವಣೆ, ವಿಧಾನಸಭಾ ಚುನಾವಣೆ ಕೂಡ ಬರ್ತಾ ಇದೆ. ಈ ಸನ್ನಿವೇಶದಲ್ಲಿ ಎಲ್ಲ ಒಂದು ಕಡೆ ರಾಜಕೀಯ ಪಕ್ಷಗಳು ತಮ್ಮ ದಿಕ್ಕನ್ನು, ಜನರ ಮಾನಸಿಕ ಏನು ಆಲೋಚನೆಗಳಿದೆ ಅದನ್ನು ತಬ್ಬಿಬ್ಬು ಮಾಡುವಂಥ ಕೆಲವು ಸನ್ನಿವೇಶಗಳು ಸೃಷ್ಟಿಯಾಗ್ತಿದೆಯಾ ಅನ್ನುವಂಥ ಅನುಮಾನಗಳು ಕೂಡ ನಮ್ಮ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಾವು ಇವತ್ತಿನ ಈ ಚರ್ಚೆಯನ್ನು ಇಟ್ಟುಕೊಂಡು ಆ ದೃಷ್ಟಿಕೋನದಲ್ಲಿ ನಾವು ಚರ್ಚೆಯನ್ನು ಮುಂದುವರಿಸ್ತಾ ಇದ್ದೇವೆ. ಅದಕ್ಕಿಂತ ಮೊದಲು ವೀಕ್ಷಕರೇ, ನಾವು ಏನು ಆ ಪಡುಕೆರೆ ಸೇತುವೆಯ ನಿರ್ಮಾಣದ ಹಿಂದೆ ಒಂದು ಪ್ಯಾಕೇಜನ್ನು ನಾವು ಮಾಡಿದ್ದೀವಿ, ಅದನ್ನು ಈಗ ನಾವು ನೋಡ್ಕೊಂಡು ಬರೋಣ, ಬನ್ನಿ. ಉಡುಪಿ ತಾಲೂಕಿನ ಮಲ್ಪೆ ಪಡುಕೆರೆ ಭಾಗದ ಜನರ ಬಹುಕಾಲದ ಬೇಡಿಕೆ ಈಡೇರಿದೆ. ಅಂದು ಕೋಟಾ ಶ್ರೀನಿವಾಸ್ ಪೂಜಾರಿ, ಅಂದಿನ ಶಾಸಕ ರಘುಪತಿ ಭಟ್ ಇನ್ನಿತರ ಮುಖಂಡರು ಸೇರಿಕೊಂಡು ಶಂಕುಸ್ಥಾಪನೆ ಮಾಡಿರುತ್ತಾರೆ. ಶಾಸಕ ಕೆ ರಘುಪತಿ ಭಟ್ ಅವರು ಸೇತುವೆ ಮಂಜೂರುಗೊಳಿಸಿ ಟೆಂಡರ್ ಕರೆದು ಫೆಬ್ರವರಿ 10, 2013 ಯೋಜಕ ಇಂಡಿಯಾ ಕಂಪನಿಗೆ ಗುತ್ತಿಗೆಯನ್ನ ನೀಡಲಾಗಿತ್ತು. ಅನಂತರದ ದಿನಗಳಲ್ಲಿ ಸರ್ಕಾರ ಬದಲಾವಣೆಗೊಂಡಿತ್ತು. ಆ ಕಾಲದಲ್ಲಿ ಮಾಡಲಿಕ್ಕಾಗದಂತಹ ಒಂದು ಸೇತುವೆಯನ್ನು ಅದು ಪ್ರಥಮ ಹೆಜ್ಜೆ ಇಟ್ಟದ್ದೇ ಅದು BJP ಅವರು. ಆಗದಲ್ಲಿ ಅವರಿಗೆ ಹೋಗಬೇಕು. ಈಗ ಇಲ್ಲಿ ಈಗ ಕಾಂಗ್ರೆಸ್ ಉಂಟು, ನ್ಯಾಷನಲ್ ಕಾಂಗ್ರೆಸ್ ಹೋಗಿ BJP ಬಂದರೆ ಇವರು ಅರ್ಧದಲ್ಲಿ ಬಿಟ್ಟಂಥ ಕಾಮಗಾರಿ, ಅವರು ಇವರು ಸ್ಟಾರ್ಟ್ ಮಾಡಿದಂಥ ಕಾಮಗಾರಿಯನ್ನು ಅದು ಅವರು ಸ್ಟಾರ್ಟ್ ಮುಂದುವರಿಸ್ಕೊಂಡು ಹೋಗಲೇಬೇಕು. ಆಡಳಿತಕ್ಕೆ ಬಂದ ಯಾವ ಪಕ್ಷವು ಮುಂದುವರಿಸ್ಕೊಂಡು ಹೋಗುತ್ತೋ ಅವರದ್ದು ರಾಜಕೀಯ ಧರ್ಮ. ಹಾಗಂತ ನಾವೇ ಮಾಡಿದಂತ ಹೇಳಲಿಕ್ಕೆ ಆಗುದಿಲ್ಲಲ್ಲ. ಯಾರು ಮೊದಲು ಸ್ಟಾರ್ಟ್ ಮಾಡಿದ್ದಾರೆ, ಮೂಲ ಕಾರಣ ಅವರಾಗ್ತಾರೆ. ಮುಕ್ತಾಯದಲ್ಲಿ ಇವರು ಕಡಿಮೆ ವಿಧಾನವನ್ನು ಹಾಕಿ ಇವರು ಮಾಡಿದ್ರಿಂದ ಕಾಮಗಾರಿಯಲ್ಲಿ ಇವರಿಗೂ ಭಾಗ ಉಂಟಂತ ಹೇಳ್ತೇನೆ. ನಿಮ್ಮಿಂದ ಇವರಿಂದಲೇ ಆದದ್ದಲ್ಲ. ಅನಂತರದ ದಿನಗಳಲ್ಲಿ ಯೋಜನೆಗೆ ಕೊಂಚ ಅಡೆತಡೆ ಉಂಟಾಗಿ ಈ ಹಿಂದೆ 13.50 ಕೋಟಿ ರೂಪಾಯಿ ಟೆಂಡರ್ ಆಗಿದ್ದು ಆ ಬಳಿಕ ಸೇತುವೆಯ ಅಗಲ ಮತ್ತು ಎತ್ತರವನ್ನ ವಿಸ್ತಾರಗೊಳಿಸಲಾಯಿತು. ಸೇತುವೆಯ ಮರುವಿನ್ಯಾಸಕ್ಕೆ 16.91 ಕೋಟಿ ರೂಪಾಯಿ ವೆಚ್ಚ ಭರಿಸಲಾಯಿತು. ಉಡುಪಿಯ ಉಸ್ತುವಾರಿ ಸಚಿವ ಪ್ರಮೋದ್ ಮಧ್ವರಾಜ್ ಅವರು ಸೇತುವೆ ನಿರ್ಮಾಣದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಸೇತುವೆಗೆ ಅನುದಾನ ಮಂಜೂರು ಮಾಡಿಸಿ ಸುಂದರ ಸೇತುವೆ ನಿರ್ಮಾಣ ಮಾಡುವಲ್ಲಿ ಸಫಲತೆ ಕಂಡುಕೊಂಡರು. ಸೇತುವೆಗೆ 8 ಕೋಟಿ ರೂಪಾಯಿ ನಗರೋತ್ಥಾನದಿಂದ, 5.5 ಕೋಟಿ ರೂಪಾಯಿ ಅಮೃತ ಮಹೋತ್ಸವ ನಿಧಿಯಿಂದ, 50 ಲಕ್ಷ ರೂಪಾಯಿ ಶಾಸಕರ ವಿಶೇಷ ನಿಧಿಯಿಂದ, 2 ಕೋಟಿ ರೂಪಾಯಿ ನಗರಸಭೆಯಿಂದ ಹಾಗೂ 9 ಲಕ್ಷ ರೂಪಾಯಿಯನ್ನ ಅಮೃತ ಮಹೋತ್ಸವ ಬಡ್ಡಿ ಹಾಗೂ ಇನ್ನಿತರ ಅನುದಾನವನ್ನ ಒಟ್ಟು ಮಾಡಿ 16.91 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿತು ಈ ಸೇತುವೆ. ಉಡುಪಿ ನಗರಸಭೆಯವರು ನಮ್ಮಲ್ಲಿ ಒಂದು ಬೇಡಿಕೆ ಇಟ್ಟಿದ್ದಾರೆ. ಅವರ ಒಂದು ಅಮೃತ ಮಹೋತ್ಸವಕ್ಕೆ ಒಂದು 15 ಕೋಟಿಯ ಬೇಡಿಕೆ ಇಟ್ಟಿದ್ದಾರೆ. ಅದಕ್ಕೆ ಒಂದು ಪ್ಲಸ್ 10 ಕೋಟಿ ಅಂತ ಕೊಟ್ಟು ನಗರಸಭೆ ವತಿಯಿಂದ ಈ ಒಂದು ಸೇತುವೆ ಮಾಡಿಸುವಂಥ ಒಂದು ಒಳ್ಳೆಯ ಒಂದು ನಿರ್ಧಾರವನ್ನು ತಗೊಂಡು ಆವಾಗ ಇದು ಚಾಲನೆಗೆ ಬಂತು. ರಘುವತಿ ಭಟ್ರ ನೇತೃತ್ವದಲ್ಲಿ ಆಚಾರ ಒಂದು ಉತ್ಸವದಿಂದ ಈ ಯೋಜನೆ ಚಾಲನೆಗೆ ಬಂದು ಅದರದ್ದೇ ಎಸ್ಟಿಮೇಟ್ ಎಲ್ಲ ಆಗಿ ಅದನ್ನ ಆಗುವುದಂತ ಆಗುವಾಗ ಇಲೆಕ್ಷನ್ ಡಿಕ್ಲೇರ್ಡ್ ಆಯಿತು, ಸರ್ಕಾರ ಬಿದ್ದು ಹೋಯ್ತು. ಒಂದು
ನಾಲ್ಕೈದು ಪಿಲ್ಲರ್ ಆಗಿತ್ತು ಆವಾಗ. ಅದು ಕೆಲಸ ಕಡೆಗೆ ಕಾಂಗ್ರೆಸ್ ಸರ್ಕಾರ ಬಂತು, ಕೆಲಸ ಅಲ್ಲಿ ನಿಂತು ಹೋಯಿತು. ಅದು ಈ ಸೇತುವೆ ಅಗಲ ಕಡಿಮೆ ಅಂತ ಒಂದು ಸಣ್ಣ ಆರೋಪ ಮಾಡಿ ಅದನ್ನು ನಿಲ್ಲಿಸಿಬಿಟ್ರು. ಬಿಜೆಪಿ ಮತ್ತು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರ ನಡುವೆ ಹಗ್ಗ ಜಗ್ಗಾಟ ನಡೆಯುತ್ತಿದೆ. ಎರಡು ಪಕ್ಷಗಳ ಬ್ಯಾನರ್ ರಾರಾಜಿಸುತ್ತಿದೆ. ಒಂದು ಕಡೆ ಸೇತುವೆ ನಿರ್ಮಾಣದ ಖುಷಿಯಾದರೆ ಇನ್ನೊಂದು ಕಡೆ ಅಭಿವೃದ್ಧಿ ಕಾರ್ಯಕ್ಕಾಗಿ ಜನಪ್ರತಿನಿಧಿಗಳಲ್ಲಿ ಒಗ್ಗಟ್ಟಿಲ್ಲದೇ ಇರುವುದು ಬೇಸರದ ಸಂಗತಿ. ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಉಡುಪಿ. ಎಸ್ ವೀಕ್ಷಕರೇ, ನಾವೇನು ಇವತ್ತು ಪಡುಕೆರೆ ಸೇತುವೆ ನಾಳೆ ಉದ್ಘಾಟನಾ ಭಾಗ್ಯ ಕಾಣ್ತಾ ಇದೆ. 2013 ಇಸ್ವಿಯಲ್ಲಿ ಶಂಕುಸ್ಥಾಪನೆ ಆಗಿರುವಂತಹ ಈ ಒಂದು ಸೇತುವೆಗೆ ಬರೋಬ್ಬರಿ 4 ವರ್ಷಗಳ ಆ ಒಂದು ಅವಧಿ ವಿಸ್ತರಣೆಗೊಂಡು ಮಧ್ಯದಲ್ಲಿ ತಡೆ ತಂದು ಕೊನೆಗೆ ಮತ್ತೆ ಏನು ಅದು ಅಭಿವೃದ್ಧಿಯ ಅತ್ತ ದಾಪುಗಾಲು ಹಾಕ್ತಾ ಇರುವ ಹಾಗೆ ನಾಳೆ ಉದ್ಘಾಟನಾ ಭಾಗ್ಯ ಬಂದರೆ ಇವತ್ತು ರಾಜಕೀಯ ಪಕ್ಷಗಳ ನಡುವೆ ಜಿದ್ದಾಜಿದ್ದಿನ ಬ್ಯಾನರ್ ವಾರ್ ಶುರುವಾಗಿದೆ. ಇದೇನೇ ಇರಲಿ, ಅಭಿವೃದ್ಧಿಯತ್ತ ಯಾವುದೇ ಪಕ್ಷಗಳು ಕೆಲಸ ಮಾಡಬೇಕಾಗಿರೋದು ನಮ್ಮ ಪ್ಯಾಕೇಜ್ನಲ್ಲಿ ಒಬ್ಬರು ಹೇಳಿದರು, ಒಂದು ಸ್ಟೇಟ್ಮೆಂಟ್ ಹೇಳಿದರು. ಯಾವ ಸರ್ಕಾರ ಬಂದರೂ ಕೂಡ ಅಭಿವೃದ್ಧಿಯನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಕೆಲಸವನ್ನು ನಿಯತ್ತಿನಿಂದ ಮಾಡಬೇಕು ಅನ್ನುವಂಥದ್ದು ಪ್ರಾಮಾಣಿಕ ಇದು ಅದು ಅವರ ಪ್ರಾಮಾಣಿಕ ಅನಿಸಿಕೆ ಅಂತ ನಾವು ಭಾವಿಸ್ತೇವೆ, ಮತ್ತು ಅದು ವಾಸ್ತವ ಕೂಡ ಸತ್ಯ ಕೂಡ. ಈ ಹಿನ್ನೆಲೆಯಲ್ಲಿ ಒಟ್ಟಾರೆಯಾಗಿ ಅಲ್ಲಿಯ ಜನರನ್ನು ಗೊಂದಲಕ್ಕೀಡಾಗುವಂತೆ ಮಾಡುವಂಥ ಕೆಲವು ಪ್ರಕ್ರಿಯೆಗಳು ಅಲ್ಲಿ ನಡೀತಾ ಇದೆ. ಒಂದು ಕಡೆ BJP ಬ್ಯಾನರ್ಗಳು, ಒಂದು ಕಡೆ ಕಾಂಗ್ರೆಸ್ನ ಬ್ಯಾನರ್ಗಳು. ಬಹುಶಃ ಅದು ಜನರಿಗೆ ಬೇಕಾಗಿಲ್ಲ, ಅವರು ಯಾರು BJP ಮಾಡಿದಾರೋ ಕಾಂಗ್ರೆಸ್ನವರು ಮಾಡಿದಾರೋ ಅನ್ನೋಂಥದ್ದು ಬೇಕಾಗಿಲ್ಲ. ಅವರಿಗೆ ಸಂಪರ್ಕ ಸೇತುವೆಯ ಭಾಗ್ಯ 50 ವರ್ಷಗಳ ಕನಸಾಗಿತ್ತು ಅವರಿಗೆ. ಅವರಿಗೆ ಏನು ನಾಡದೋಣಿ ಮೂಲಕ ಇನ್ನೊಂದು ಕಡೆ ಹೋಗುವಂಥ ಪರಿಸ್ಥಿತಿಗೆ ಮುಕ್ತಾಯ ಕಂಡುಕೊಂಡು ಅವರು ನಿರಂತರವಾಗಿ ಪ್ರವಾಸೋದ್ಯಮ ಇಲಾಖೆಯು ಕೂಡ ಅಭಿವೃದ್ಧಿ ಮಾಡಲಿಕ್ಕೆ ಸಾಕಷ್ಟು ಅವಕಾಶಗಳಿರುವಂಥ ಪಡುಕೆರೆಯ ಒಂದು ಗ್ರಾಮ ದ್ವೀಪವನ್ನು ಅಭಿವೃದ್ಧಿಪಡಿಸಬೇಕಾದಂಥ ಕೆಲಸ ಎಲ್ಲ ರಾಜಕಾರಣಿಗಳ ಮೇಲೆ ಇದೆ, ನಾಯಕರ ಮೇಲೆ ಇದೆ, ಪ್ರತಿನಿಧಿಗಳ ಮೇಲೆ ಇದೆ ಅನ್ನುವಂಥ ವಿಚಾರಗಳನ್ನು ನಾವು ಈಗ ಚರ್ಚೆ ಮಾಡ್ತಿದ್ದೇವೆ. ನಾವು ನೇರವಾಗಿ ರಘುಪತಿ ಭಟ್ರ ಜೊತೆ ನಾವು ಈಗ ಮಾತಾಡ್ತಾ ಇದ್ದೇವೆ. ರಘುಪತಿ ಭಟ್ರ, ಈಗ ಏನು 2013 ಫೆಬ್ರವರಿ 10 ಏನು ಶಂಕುಸ್ಥಾಪನೆ ಮಾಡಿದ್ರಿ, ಕೊನೆಗೆ ಅದು ಬಿದ್ದು ಹೋಯಿತು. ಆ ಸಂದರ್ಭದಲ್ಲಿ ನಾನು ಮುಖ್ಯವಾಗಿ ಗಮನಿಸುವಂಥದ್ದು ಏನು ಅಂತ ಹೇಳಿದ್ರೆ ನಿಮ್ಮ ಹೋರಾಟದ ಕನಸು, ಅದರ ಬಗ್ಗೆ ಸ್ವಲ್ಪ ಹೇಳಿ. ನೋಡಿ, ಇದು ಭಾಳ ವರ್ಷದ ಕನಸು. ನಾವು ಅದಕ್ಕೆ ಭಾಳ ಪ್ರಯತ್ನವನ್ನು ಮಾಡಿದ್ದೇವೆ ಮತ್ತು ತುಂಬ ಅದರ ಬಗ್ಗೆ ಹೋರಾಟಗಳನ್ನು ಮಾಡಿದ್ದೇವೆ. ಅಂದರೆ 13.5 ಕೋಟಿ ಅನುದಾನ ನಗರಸಭೆಯಿಂದ ಕೊಟ್ಟದ್ದಿದು, ಅಂದರೆ ನಗರಸಭೆಗೆ ರಾಜ್ಯ ಸರ್ಕಾರ ಕೊಟ್ಟ ಅನುದಾನದಲ್ಲಿ ತೆಗೆದಿಟ್ಟಂಥದ್ದು. ನಗರಸಭೆಯ ಒಂದು ಸಣ್ಣ ಭಾಗ ಬರೋದಲ್ಲಿ ನಮ್ಮ ಮಲ್ಪೆ ಸೆಂಟ್ರಲ್ ವಾರ್ಡ್ನ ಒಂದು 180-200 ಓಟು ಬರುವಂಥ ಪ್ರದೇಶ ಮಾತ್ರ ಬರೋದು. ಇದರ ಬೆನಿಫಿಟ್ಸ್ ಮ್ಯಾಕ್ಸಿಮಮ್ ಬರೋದು ಗ್ರಾಮಾಂತರದವರಿಗೆ. ಆದರೆ ಈ ಸೇತುವೆ ಕೊಟ್ಟಂಥದ್ದು ನಾವು ನಗರಸಭೆಯ ಅನುದಾನದಿಂದ. ಈಗ ಆ 35 ನಗರಸಭಾ ಸದಸ್ಯರುಗಳನ್ನು ಆಗಿರುವಂಥ 35 ಜನ ನಗರಸಭಾ ಸದಸ್ಯರ ಮನವೊಲಿಸಿ ಆ 13.5 ಕೋಟಿಯನ್ನು ತೆಗೆದಿಡಿಸುವಂಥದ್ದೇ ದೊಡ್ಡ ಸಾಧನೆ. ಯಾಕಂದರೆ ಅವರೆಲ್ಲರಿಗೆ ಅವರ ಇಚ್ಛಾಶಕ್ತಿ ಇರ್ತದೆ. ಯಾರಿಗೆ ಅಲ್ಲಿಯ ನಗರಸಭಾ ಸದಸ್ಯರಿಗೆ ಅವರ ವಾರ್ಡಲ್ಲಿ ಆ 13.5 ಕೋಟಿಯನ್ನು 35 ವಾರ್ಡಿಗೆ ಹಂಚ್ತಿದ್ರೆ ಅವರಿಗೆ ಪ್ರಯೋಜನ ಆಗ್ತದೆ. ಈಗ ಒಂದು ನಗರಸಭೆಗಳ ಅಭಿವೃದ್ಧಿ ಆಗ್ತದೆ. ವಿಜಯ ಕುಂದರ್ ಅಂತ ಹೇಳುವಂಥ ಒಬ್ಬ ಕೌನ್ಸಿಲರ್ರ ಒಂದು ಭಾಗ, ಒಂದು 180 ಓಟು ಬರೋದಲ್ಲಿ ಶಾಂತಿನಗರ ಅಂತ ಹೇಳುವಂಥದ್ದು, ಆ ಪ್ರದೇಶಕ್ಕೆ ಮಾತ್ರ ನಗರಸಭೆ ವ್ಯಾಪ್ತಿ ಬರೋದು. ಆದರೆ ಆ ಕಾಲದಲ್ಲಿ ಇದು ನಮ್ಮ ಭಾಳ ವರ್ಷದ ಕನಸು ಆಗಬೇಕು. ಇದು PWDಯಿಂದ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ 13.5 ಕೋಟಿಯನ್ನು ಯಾವ ಇಲಾಖೆಯಿಂದಲೂ ಅಂಥ ಒಂದು ಇದಕ್ಕೋಸ್ಕರ ಕೊಡೋದಿಲ್ಲ ಅಂತ ನಾವು ಹೇಳಿ ಕಡೆಗೆ ನಗರಸಭಾ ಸದಸ್ಯರನ್ನು 2 ಬಾರಿ ಕನ್ವಿನ್ಸ್ ಮಾಡಿ, ಒಮ್ಮೆ 8 ಕೋಟಿ ಇಟ್ಟೆವು ನಾವು. ಯಾವುದು ಅಮೃತೋತ್ಸವ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಇಲ್ಲಿ ಇದಕ್ಕೆ ಬಂದರು, ಯಾವುದು ಪರ್ಯಾಯ ಮಹೋತ್ಸವಕ್ಕೆ ಬಂದರು, ಶ್ರೀರೂಪಿಸಿಪಾದರ ಪರ್ಯಾಯ. ಆಗ ಅವರನ್ನು ಕನ್ವಿನ್ಸ್ ಮಾಡಿ ನಮ್ಗೆ ಅಮೃತ ವರ್ಷ ಆಚರಣೆ ಮಾಡ್ತೇವೆ, ನಮ್ಮೊಂದು ವಿಶೇಷ ಅನುದಾನ ಕೊಡಬೇಕು ಅಂತ ಹೇಳಿದಾಗ ಅವರ ಶಿಕಾರಿಪುರಕ್ಕೂ ಅವ್ರು ಕೊಡಲಿಲ್ಲ. ನಮ್ಗೆ 25 ಕೋಟಿ ವಿಶೇಷ ಅನುದಾನ ಕೊಟ್ಟರು. ಆಗ ಅದರಲ್ಲಿ 8 ಕೋಟಿಯನ್ನು ನಾವು ಈ ಪಡುಕೆರೆ ಬ್ರಿಡ್ಜಿಗಿಟ್ಟೆವು. ಟೆಂಡರ್ ಕರೆದೆವು, ಟೆಂಡರ್ ಕರೆದು 2 ಸರ್ತಿ ಟೆಂಡರ್ ಕರೆದ್ರು ಯಾರೂ ಗುತ್ತಿಗೆದಾರು ಬರಲಿಲ್ಲ. ಯಾಕಂದರೆ ಅದಕ್ಕೆ ವರ್ಕೌಟ್ ಆಗೋದಿಲ್ಲ, ಆಗೋದಿಲ್ಲ, ಎಸ್ಟಿಮೇಟ್ ಸಾಕಾಗೋದಿಲ್ಲ, ಎಸ್ಟಿಮೇಟ್ ಸಾಕೋದಿಲ್ಲ. 2 ಸರ್ತಿ ವಾಪಸ್ ಹೋಯಿತು. ಕಡೆಗೆ ನೀನು ಬಿದ್ದೇ ಹೋಗ್ತದೆ ಅಂತ ಆಗುವಾಗ ಮತ್ತೆ ಪುನಃ 12-13 ಸಾಲರಲ್ಲಿ ನಮಗೆ ಮತ್ತೆ ಪುನಃ ನಗರೋತ್ಥಾನದಲ್ಲಿ 30 ಕೋಟಿ ಅನುದಾನವನ್ನು ಬಿಡುಗಡೆ ಆಯಿತು. ಅದರಲ್ಲಿ ಮತ್ತೆ ಪುನಃ 5.5 ಕೋಟಿ ರೂಪಾಯಿ ನಿಂತು. ನೋಡಿ, ಒಮ್ಮೆ 8 ಕೋಟಿ ಅನುದಾನ ಇಡುವಾಗ ಅಷ್ಟು 35 ಜನ ಕೌನ್ಸಿಲರನ್ನು ಕನ್ವಿನ್ಸ್ ಮಾಡಿ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಮಂಜೂರು ಮಾಡಿಸ್ಕೊಳ್ಬೇಕು. ಇಂಟ್ರೆಸ್ಟ್ ಇರುವುದು ಯಾರಿಗೆ? ಒಬ್ಬ ಶಾಸಕರಿಗೆ ಮತ್ತು ಅಲ್ಲಿಯ ಒಬ್ಬ ಜನರಿಗೆ. ಮತ್ತೆ ಅಲ್ಲ, ನಾನು ನಗರಸಭಾ ಸಭೆಯಲ್ಲಿರುವಂಥ ಒಬ್ಬ ಕೌನ್ಸಿಲರ್ ಮಾತ್ರ ಅವನಿಗೆ ಇಂಟ್ರೆಸ್ಟ್ ಇರುವುದು, ಮತ್ತಾರು ಅವ್ರಿಗೆ ಇಂಟ್ರೆಸ್ಟ್ ಇರುವುದಿಲ್ಲ. ನಾನು ಮತ್ತು ಆ ಕೌನ್ಸಿಲರ್ ಸೇರಿಸ್ಕೊಂಡು ಅಲ್ಲಿ ಅಷ್ಟು ಜನರನ್ನು ಕನ್ವಿನ್ಸ್ ಮಾಡಬೇಕು. 2 ಸರ್ತಿ ಮತ್ತೆ ಪುನಃ 5.5 ಕೋಟಿಯನ್ನು ಇಡಬೇಕು ಅಂತ ಹೇಳಿ ಆಗ ತುಂಬ ನಮ್ಮ ಇಂಟರ್ನಲ್ ಮೀಟಿಂಗಲ್ಲಿ ಸರ್ ಏನು ಸರ್ ನಮಗೆ ಬೇರೆ ಅಭಿವೃದ್ಧಿ ಆಗ್ತಿತ್ತು, ನೀವೆಲ್ಲವನ್ನ ಕೊಂಡೋಗಿ ಪಡುಕೆರೆಗೆ ಹಾಕ್ತಾ ಇದ್ದೀರಿ ಅಲ್ಲ, ಇವರು ಕೌನ್ಸಿಲರ್ ಆಗಿದ್ದು ಅದು ಸುಲಭ ಇಲ್ಲ.
ಅವರು ಅವರನ್ನು ಕನ್ವಿನ್ಸ್ ಮಾಡಿ, ಇಲ್ಲ ಮರ ಇದು ಒಂದು ನಮ್ಮ ಭಾಳ ವರ್ಷದ ಕನಸು, ಇದಾಗಲೇಬೇಕು, ನಾವು ಪಡುಕೆರೆ ಜನರಿಗೆ ಭರವಸೆ ಕೊಟ್ಟಿದ್ದೇವೆ ಅಂತ ಹೇಳ್ಕೊಂಡು ಅದನ್ನು ಮಾಡಿ ಟೆಂಡರ್ ಆಯಿತು. 13 ಕೊಟ್ಟೆ, ಮತ್ತೊಮ್ಮೆ ಟೆಂಡರ್ ಕರೆದಾಗ ಒಬ್ಬ ಸಿಂಗಲ್ ಟೆಂಡರೇ ಬಂದರು, ಮತ್ತೆ ಬಂದು ಯೋಜಕದವನು ಮಾತ್ರ, ಅವನನ್ನು ಕನ್ವಿನ್ಸ್ ಮಾಡಿ, ಅದರಲ್ಲಿ ಜಿ ಶಂಕರ್ ಅವರ ಪಾತ್ರವಿದೆ, ಅವರನ್ನು ಕುತ್ಕೊಳ್ಸಿಟ್ಟು ನಾವು ಆ ಗುತ್ತಿಗೆದಾರನ್ನು ಕನ್ವಿನ್ಸ್ ಮಾಡಿ, ಯಾಕಂದರೆ ಅವನ ಹತ್ರ ಮಾತ್ರ ಮಾಡಲಿಕ್ಕೆ ಸಾಧ್ಯತೆ, ಯಾಕಂದರೆ ಅವ ಅಲ್ಲಿ ಥರ್ಡ್ ಸ್ಟೇಜ್ ಮಾಡ್ತಿದ್ರು, ಯಾರು ಯೋಜಕದವರು ಥರ್ಡ್ ಸ್ಟೇಜ್, ನಮ್ಮದು 36 ಕೋಟಿ ಏನು ಅಭಿವೃದ್ಧಿ ಆಗ್ತಿತ್ತು, ಅವ್ರ ಹತ್ರ ಮತ್ತೆಲ್ಲ ಫೆಸಿಲಿಟೀಸ್ ಇದೆ, ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡಿ ಅವರು 18% ಎಬೋವ್ ಹಾಕಿ, ಆಮೇಲೆ ಅದಕ್ಕೆ ಒಪ್ತಿರಲಿಲ್ಲ ಸೆಕ್ರೆಟರಿ, ಪಿ ಡಬ್ಲ್ಯೂ ಸೆಕ್ರೆಟರಿ, ಯಾಕಂದರೆ ನೋಡಿ 10 ಕೋಟಿಯ ಮೇಲೆ ಕಾಮಗಾರಿ ನಗರಸಭೆಯಲ್ಲಿ ಎಸ್ ಸಿ ಮಾತ್ರ ಇರೋದು, ನಗರಾಭಿವೃದ್ಧಿ ಇಲಾಖೆಯಲ್ಲಿ ಎಸ್ ಸಿ ಲೆವೆಲ್ನ ಮಾತ್ರ ಅಧಿಕಾರಿಗಳು ಇರೋದು, ಚೀಫ್ ಇಂಜಿನಿಯರ್ ಇಲ್ಲ, ಇನ್ನು ಚೀಫ್ ಇಂಜಿನಿಯರಿಗೆ ಹೋಗ್ಬೇಕು, ಚೀಫ್ ಇಂಜಿನಿಯರ್ ಅಂದರೆ ಪಿ ಡಬ್ಲ್ಯೂ ಸೆಕ್ರೆಟರಿ ಹೋಗ್ಬೇಕು, ಅವ್ರ ಹತ್ರ ದಮ್ಮಯದಕ್ಕೆ ಹಾಕೊಂಡು ಅವರು ಇಷ್ಟು ಎಸ್ಟಿಮೇಟ್ ಆಗೋದಿಲ್ಲ ಅಂಥೇಳಿ, ಕಡೆಗೆ ಆಗ ಒಬ್ಬರು ಒಳ್ಳೆ ಅಧಿಕಾರಿ ಇದ್ದರು, ಶ್ರೀನಿವಾಸ ಆಚಾರ್ ಅಂತ ಒಬ್ಬರು ಯು ಡಿ ಸೆಕ್ರೆಟರಿ ಇದ್ದರು, ಅವರು ಭಾಳ ಇಂಟ್ರೆಸ್ಟ್ ತಗೊಂಡು ಅವರು ನಮ್ಮ ಅವರ ಸಭೆ ಕರೆದು ಯೋಜಕದವನನ್ನು ಕರೆಸಿ, ಜಿ ಶಂಕರನ್ನು ನಾನು ಕರೆಸಿದೆ, ನಮ್ಮ ಕಮಿಷನರ್ ಅವರನ್ನೆಲ್ಲ ಕರೆಸಿ ಅವನನ್ನು ಕನ್ವಿನ್ಸ್ ಮಾಡಿ, ಅವನು ಆಗಲೇ ಹೇಳಿದ ನನಗೆ 13.5 ಕೋಟಿಗೂ ಆಗೋದಿಲ್ಲ, ಆಗಲೇ ನಿಮಗೆ ವರ್ಕ್ ಸ್ಲಿಪ್ಪಲ್ಲಿ 1 ಕೋಟಿ 40 ಲಕ್ಷ ಕೊಡ್ತೇವೆ ಅಂತ ಆ ಎಲ್ಲ ಅಧಿಕಾರಿಗಳು ಕಮಿಷನರೆಲ್ಲ ಕೂತ್ಕೊಂಡು ಒಪ್ಪಿಸಿ, ಅವರನ್ನು ಅವನನ್ನು ಟೆಂಡರಿಗೆ ಒಪ್ಪಿಸಿ, ಆಮೇಲೆ ಟೆಕ್ನಿಕಲ್ ಅಪ್ರೂವ್ ಆಗಬೇಕು, ಟೆಕ್ನಿಕಲ್ ಅಪ್ರೂವ್ ಆದಮೇಲೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವ್, 5 ಕೋಟಿ ಮೇಲೆ ಎಲ್ಲ ಕಾಮಗಾರಿಗಳು ಕ್ಯಾಬಿನೆಟಿಗೆ ಹೋಗಬೇಕು, ಆ ಕ್ಯಾಬಿನೆಟಿಗೆ ಹೋಗಬೇಕು, ಅದರ ಮಧ್ಯದಲ್ಲಿ ನಮಗೆ ನಮ್ಮ ಅವಧಿ ಮುಗಿತಾ ಬಂದಿದೆ, ಇದು 13 ನೋಡಿ, 11-12 ಇತ್ತದ್ದು, ಮತ್ತೆ ಎರಡನೇ ಹಂತ 12-13 ಜನ ಬೊಬ್ಬೆ ಇಡ್ಲಿಕ್ಕೆ ಶುರು ಮಾಡಿದ್ದಾರೆ, ಸರ್ ನೀವು ಪ್ರಾಮಿಸ್ ಮಾಡಿದ್ದೆ, ಯಾಕಂದ್ರೆ ನಾನು ಟೆಂಡರ್ ಆಯಿತು ಅಂತ ಅದಕ್ಕೂ ಜನರಿಗೆ ಭರವಸೆ ಕೊಟ್ಟೆ, ಇಲ್ಲ ನಿಮ್ಮದು ಬ್ರಿಡ್ಜ್ ಆಗ್ತದೆ ಅಂತ 11-12 ಜನ ಹೇಳಿದ್ರು, ನೀವು ಸುಳ್ಳು ಹೇಳಿದ್ದು ಅಂತ, ಮತ್ತೆ ತಲೆಬಿಸಿಯಾಗಿ 12-13 ಇಟ್ಟು ಟೆಂಡರ್ ಕರೆಯುವಾಗ ಎಷ್ಟಾಗ್ತದೆ, ಸೆಪ್ಟೆಂಬರ್ ಅಕ್ಟೋಬರ್ ಬಂತು, ನಮಗೆ ನಮ್ಮ ಅವಧಿ ಇರುವುದು ಮೇಯಲ್ಲಿ, ಜನರೊಟ್ಟಿಗೆ ಹೋಗೋದೇ, ನಾನು ಫೈಲನ್ನು ಕೈಯಲ್ಲಿ ಹಿಡ್ಕೊಂಡು ಒಂದೊಂದು ಕ್ಯಾಬಿನೆಟ್ಗೆ ಹೋಗಬೇಕು ಅಂತ ಆದರೆ ಎಷ್ಟು ಕಷ್ಟ ಇದೆ ಅಂತೇಳಿದರೆ, ಕೈಯಲ್ಲಿ ಫೈಲನ್ನು ಹಿಡ್ಕೊಂಡು ಒಂದೊಂದು ಕಮಿಷನರನ್ನು ಸೈನ್ ಬಾಕಿ ಇತ್ತು ಅಂತಾದರೆ ನೋಡಿ, ಒಂದು ಸಂಜೆ ನಮಗೆ ಕ್ಯಾಬಿನೆಟ್ಗೆ ಹೋಗ್ಬೇಕು, ಅವ್ರು ಸೈನ್ ಯಾವುದೋ ಒಂದು ಬಾಕಿ ಇತ್ತು, ತಿದ್ದುಪಡಿಗೆ ಫ್ಲೈಟ್ ಇಲ್ಲ, ಈ ಕಮಿಷನರ್ ಮತ್ತು ಇಂಜಿನಿಯರ್ಸನ್ನು ಮಂಗಳೂರು ಟು ಬಾಂಬೆ, ಬಾಂಬೆ ಟು ಬ್ಯಾಂಗ್ಳೂರು ಫ್ಲೈಟ್ ಹತ್ತಿಸಿ ತರಿಸಿ, ಸಂಜೆ ಸೈನ್ ಹಾಕಿಸಿ, ರಾತ್ರಿ ಮರುದಿವಸ ಕ್ಯಾಬಿನೆಟ್, ಮರುದಿವಸ ಒಂದು ನೆಕ್ಸ್ಟ್ ಕ್ಯಾಬಿನೆಟ್ ಹೋದರೆ ಮತ್ತೆ ಪುನಃ ಡಿಲೇ ಆಗ್ತದೆ, ಅಂದರೆ ಭಾಳ ಟೈಮ್ ಫ್ರೇಮ್ ಕಮ್ಮಿ ಇತ್ತು ನಮಗೆ. ನೋಡಿ, ನಮ್ಮದು ಶಿಲಾನ್ಯಾಸ ಆದದ್ದು 10 ಫೆಬ್ರವರಿ, ಫೆಬ್ರವರಿಯಲ್ಲಿ ನಗರಸಭೆ ಚುನಾವಣೆ ಘೋಷಣೆ ಆಗಿದೆ, 20-21 ಅಂದ್ರೆ 20-21 ಘೋಷಣೆ ಆಗಿದೆ, ನೀತಿ ಸಂಹಿತೆ ಬಂದರೆ ಶಿಲಾನ್ಯಾಸ ಮಾಡಿದ್ ಬಿಡಿ, ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ವರ್ಕ್ ಆರ್ಡರ್ ಕೊಡಿಸ್ಬೇಕು, ಇಷ್ಟಾಗಿ ಎಲ್ಲ ಆದಮೇಲೆ ಅವನು ಅಗ್ರಿಮೆಂಟ್ ಆಗಿ ಅವನಿಗೆ ವರ್ಕ್ ಆರ್ಡರ್ ಕೊಡೋದೇ ಕೆಲಸ ಶುರು ಮಾಡಿದ್ಲು, ಆದರೆ ಅವನಿಗೆ ಧೈರ್ಯ ಕೊಡಿಸಿ ನಾವು 2013 ಜನವರಿಯಲ್ಲೇ ಕೆಲಸ ಶುರು ಮಾಡಿದೆ, ಯಾಕಂದರೆ ಮಳೆಗಾಲ ಬಂದರೆ ಮತ್ತೆ ಬಂಡ್ ಹಾಕ್ಲಿಕ್ಕೆಲ್ಲ ಆಗೋದಿಲ್ಲ, ಆ್ಯಕ್ಚುಲಿ ಡಿಸೆಂಬರಲ್ಲಿ ಶುರುವಾಗಬೇಕಿತ್ತು ಕೆಲಸ, ಕಡೆಗೆ ಜನವರಿಯಲ್ಲೇ ಕೆಲಸ ಶುರು ಮಾಡ್ತೀವೋ ನಾವು, ಅಂದರೆ ಅವನಿಗೆ ಟೆಂಡರ್ ಕನ್ಫರ್ಮ್ ಆದಮೇಲೆ ಎಲ್ಲ ಅಧಿಕಾರಿಗಳು ಹೇಳಿದ್ರು ಅಂತ, ಅಂದರೆ ಇದ್ರ ಹಿಂದೆ ಭಾಳ ದೊಡ್ಡ ಹೋರಾಟ ಇದೆ, ಭಾಳ ಕಷ್ಟ, ಅಂದರೆ ಬ್ಯಾಕ್ ಟು ಬ್ಯಾಕ್ ನೋಡಿ, 1-8 ಕೋಟಿ ಇಡುವಾಗ ಹಣ ಸಾಕಾಗೋದಿಲ್ಲ ಅಂತ 1 ವರ್ಷ ಹಿಡಿಯೋಯ್ತು, ಮತ್ತು ಪುನಃ 5.5 ಕೋಟಿ ಕಾಯಬೇಕಲ್ಲ, ನೆಕ್ಸ್ಟ್ ಲಕ್ಕಿಯಲ್ಲಿ ನಗರೋತ್ಥಾನ ನಮಗೆ ಒಂದು 30 ಕೋಟಿ ಬಂತು, ಅದರಲ್ಲಿ 5.5 ಕೋಟಿ ಇಟ್ಟು, ಅಂದರೆ ಇದರಲ್ಲಿ ಭಾಳ ಒಂದು ಹೋರಾಟಗಳು ನಡೆದಿವೆ. ಬಟ್ ನಿಮ್ಮ ಹೋರಾಟವನ್ನು ಖಂಡಿತವಾಗಿ ಅಲ್ಲಿನ ಜನ ನೆನಪಿಸ್ತಾರೆ, ಖಂಡಿತ ನೂರಕ್ಕೆ ಏನು ಸಾಧನೆಗಳನ್ನು ಅವರು ಖಂಡಿತ ಖಂಡಿತ ಅಲ್ಲಿಯ ಜನರಿಗೆ ನೀವು ಪ್ರತಿಯೊಂದು ಮನೆಯವರ ಹತ್ರ ಕೇಳಿದ್ರೆ ಅವ್ರಿಗೆ ಗೊತ್ತಿದೆ ಯಾರು ಅದಕ್ಕೆ ಎಷ್ಟು ಒದ್ದಾಡಿದ್ದಾರೆ ಅಂತ ಹೇಳಿ. ಓಕೆ, ಈಗ ನಾನು ಕೇಳ್ತಿರೋದು ಈಗ ಇವರಿಗೆ, ನಮ್ಮ ಭಂಡಾರ್ಕರಿಗೆ ನನ್ನ ಪ್ರಶ್ನೆ ಏನಂತ ಹೇಳಿದರೆ, ಈಗ ಅಷ್ಟು ಆದ ಮೇಲೆ ಮಧ್ಯದಲ್ಲಿ ತಡೆ ಆಯಿತು, ಹೊಸ ಸರ್ಕಾರ ಬಂತು, ಕಾಂಗ್ರೆಸ್ ಸರ್ಕಾರ, ತಮ್ಮ ಸರ್ಕಾರ ಬಂತು, ಸರ್ಕಾರ ಬಂದಾಗ ಪ್ರಮೋದ್ ಮಧುರಾಜ್ ಶಾಸಕರಾದರು, ರಘುಪತಿ ಭಟ್ರು ಮಾಜಿ ಶಾಸಕರಾದರು, ಸೊ ಆವಾಗ ಯಾಕೆ ತಡ ಆಯಿತು ಅಂತ, ಯಾಕೆ ಆ ಸೇತುವೆಯನ್ನು ಬಹುಶಃ ಅವರ ಸರ್ಕಾರ ಮುಂದುವರಿಸಬೇಕಾದಂಥ ಏನು ಯೋಜನೆ ಹಾಕಿಕೊಂಡದ್ದನ್ನು ಮುಂದುವರಿಸಲಿಕ್ಕೆ ಏನು ಸಮಸ್ಯೆ ಆಯಿತು, ನೀವು ಅದರ ವಿಸ್ತಾರ ಜಾಸ್ತಿ ಮಾಡಿದಿರಿ, ಎತ್ತರ ಜಾಸ್ತಿ ಮಾಡಿದಿರಿ, ಅಗಲ ಜಾಸ್ತಿ ಮಾಡ್ತೇನೆ ಅಂತ ಹೇಳಿದಿರಿ, ಏನು ಇದು ಇದು ಯಾವ ರೀತಿಯ ಅಥವಾ ನಾವು ಮಾಡಿದ್ದು ಅಂತ ಹೇಳ್ಕೊಳ್ಳಿಕ್ಕೆ, ಕಾಂಗ್ರೆಸ್ನವರು ನಾನು ಮಾಡಿದ್ದು, ಇದು ರಘುಪತಿ ಭಟ್ರದ್ದು ಆಲೋಚನೆ ಅಲ್ಲ ಅಂತ ಹೇಳ್ಕೊಳ್ಳಿಕ್ಕೆ ಮಾಡ್ತಾ ಇದ್ದೀರಾ, ಅದು ಹೇಗೆ ಏನಂತ? ಈ ಸೇತುವೆಗೆ ಏನು ವಿನ್ಯಾಸವನ್ನು ಬದಲಿ ಮಾಡಿತು, ಈ ಸೇತುವೆ ಏನು ಉದ್ದಕ್ಕೆ ರಘುಪತಿ ಭಟ್ರು ಇರುವಾಗಲೇ ಆಗ ಬಗ್ಗೆ ಲೆಟರ್ನ ಕೂಡ ಕೊಟ್ಟಿದ್ದಾರೆ, ಅವರು 7 ಮೀಟರ್ ಮಾಡಬೇಕಂತ ರಘುಪತಿ ಭಟ್ರು ಕೊಟ್ಟಿದ್ದಾರೆ, 7 ಮೀಟರ್ ಮಾಡಬೇಕಂತ, ಅದರದ್ದು ಅಲ್ಲಿಂದ ಅಲ್ಲಿ ಅಗಲ 4.25 ಇದ್ದದನ್ನ 5.25 ಮಾಡಲಾಯ್ತು, ಆಗ ವ್ಯತ್ಯಾಸ ಬಂತು ಹೌದಲ್ವಾ, ಆಗ ರೇಟ್ ಅನ್ನು ಜಾಸ್ತಿ ಮಾಡಬೇಕು ಅಷ್ಟೇ ಅಲ್ಲ, ಈ ಒಂದು ಇದರಲ್ಲಿ ಮೂಲ ಯೋಜನೆಯಲ್ಲಿ ಏನಿರಲಿಲ್ಲ ಹೇಳಿದ್ರೆ, ಆಚೆ ಈಚೆಯ
ಇವತ್ತು ಪಡುಕೆರೆ ಭಾಗದಲ್ಲಿರ್ಬೋದು, ಈ ಮಲ್ಪೆ ಭಾಗದಲ್ಲಿರ್ಬೋದು, ಎರಡೂ ಭಾಗದಲ್ಲಿ ಸಂಪರ್ಕ ರಸ್ತೆಗೆ ಯಾವುದೇ ರೀತಿಯ ಇದರಲ್ಲಿ ಸೂಚನೆಗಳು ಅನುದಾನಗಳು ಇರಲಿಲ್ಲ. ಅನುದಾನಗಳು ಇರಲಿಲ್ಲ ಅಂತ ಹೇಳ್ಕೊಂಡು ಅದಕ್ಕೆ ಅನುದಾನಗಳನ್ನು ಕೂಡ ಸೇತುವೆ ಹೊಳೆಯ ಮಧ್ಯದಲ್ಲಿ ಸೇತುವೆ ಮಾತ್ರ ನಿರ್ಮಾಣ, ಆಚೆ ಈಚೆ ಸಂಪರ್ಕ ರಸ್ತೆಗೆ ಯಾವುದೇ ಅದರಲ್ಲಿ ಇರಲಿಲ್ಲ ಅನುದಾನ. ಯಾಕಂದ್ರೆ ಇದು ಪ್ರಾರಂಭವಾದರೆ 6 ಕೋಟಿ ಇಂದ ಪ್ರಾರಂಭವಾದ 2016 6 ಕೋಟಿ ಅಂದಾಜು ಪಟ್ಟಿ ಪ್ರಾರಂಭವಾದದ್ದು. ಅದರಂತೆ ಇವ್ರು ಹೇಳಿದ ಹೌದು, ಯಡಿಯೂರಪ್ಪರವರು ಇಲ್ಲಿ ಬಂದಾಗ 50 ಕೋಟಿಯನ್ನು ಅನೌನ್ಸ್ ಮಾಡಿದ್ರು, ಅದರಲ್ಲಿ 25 ಕೋಟಿಯನ್ನು ಬಿಡುಗಡೆ ಮಾಡಿದ್ರು. 25 ಕೋಟಿಯಲ್ಲಿ ಬಯಲು ರಂಗಮಂಟಪ, ಬೀಡಿನುಗಡ್ಡೆ ಬಯಲು ರಂಗಮಂಟಪ ಕೂಡ ಅದರಲ್ಲಿ ಕೂಡ ಅದರಲ್ಲಿ ಆದದ್ದು, ಬೀಡಿನುಗಡ್ಡೆದು ಅಲ್ಲೆಲ್ಲ ಸಮತಟ್ಟೆಲ್ಲ ಮಾಡಿದ್ದು, ಮತ್ತು ಇದನ್ನು ಕೂಡ ಅದರಲ್ಲಿ ಮಾಡಿತ್ತು. ಆ ಹಣ ಸಾಕಾಗುವುದಿಲ್ಲ ಅಂತ ಕೂಡಲೇ ಕೆಲಸ ಪ್ರಾರಂಭ ಆಯಿತು. ಕೆಲಸ ಪ್ರಾರಂಭ ಆಗುವ ಮೊದಲು ಶಂಕುಸ್ಥಾಪನೆ ಮಾಡುವಾಗ ಇವರು ಅಲ್ಲಿ 13.5 ಸೆಂಟ್ಸ್ ಜಾಗವನ್ನು ಒಬ್ಬರು ಬಿಟ್ಟುಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಯಾವುದು ಖಾಸಗಿ ಜಾಗವನ್ನು ಉಚಿತವಾಗಿ ನೀಡ್ತೇನೆ ಅಂತ ಅವರು ಹೇಳಿದರು. ಆದರೆ ಮಧ್ಯದಲ್ಲಿ ಅವರು ನಾನು ನೀಡುವುದಿಲ್ಲ ನನಗೆ ಮಧ್ಯದಲ್ಲಿ ಅಂದರೆ ಸರ್ಕಾರ ಬಿಜೆಪಿ ಸರ್ಕಾರ ಇವರು ಹೌದು ಇವರು ಶಂಕುಸ್ಥಾಪನೆ ಮಾಡೋರು ಸನ್ಮಾನ ಕೂಡ ಮಾಡಿದ್ದಾರೆ ಸನ್ಮಾನ ಮಾಡಿದ್ದಾರೆ ಇವರು. ಆದರೂ ಕೂಡ ಅವರು ಆಗುದಿಲ್ಲ. ಅದು ಸುಮಾರು 7 ತಿಂಗಳುಗಳ ಕಾಲ ನಮಗೆ ಕಷ್ಟ ಕೊಟ್ಟಿದ್ದು. 7 ತಿಂಗಳು ನಿಂತಿದೆ, ಅದನ್ನು ಹೇಳ್ತಾ ಇದ್ದೆ ನಾನು. ಮಾತಾಡ್ತೇನೆ ಮತ್ತೆ ನೀವು ಮಾತಾಡಿ, ನೀವು ಮಾತಾಡಿದ ಮತ್ತೆ ಮಾತಾಡಲಿಲ್ಲ. 7 ತಿಂಗಳು ಕೆಲಸ ನಿಂತಿತ್ತು. 7 ಕೆಲಸ ನಿಂತ ನಂತರ ಅದನ್ನು ಮತ್ತೆ ಅವ್ರ ಹತ್ರ ಮಾತುಕತೆಯನ್ನು ಮಾಡಿ ಅವರಿಗೆ 15 ಲಕ್ಷ ರೂಪಾಯಿನ 13.5 ಏನು ಸೆಂಟ್ಸಿಗೆ ಅಷ್ಟೇ ಅಲ್ಲ ಅಲ್ಲಿ. ಓಕೆ ಬಂಡೇರ್ಕರ್, ನಾವು ಈಗ ಈ ಏನು ಖಾಸಗಿ ಜಾಗದ ವಿಚಾರವನ್ನು ನಾವು ಚರ್ಚೆ ಮಾಡೋಣ. ವೀಕ್ಷಕರೇ, ನಾವು ಚರ್ಚೆಯನ್ನು ಮುಂದುವರಿಸ್ತಿದ್ದೇವೆ. ಅದಕ್ಕಿಂತ ಮೊದಲು ತೆಗೆದುಕೊಳ್ತಾ ಇದ್ದೇವೆ ಒಂದು ಪುಟ್ಟ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್. ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಎಸ್ ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ಚರ್ಚೆ ಮಾಡ್ತಾ ಇರುವಂಥ ವಿಚಾರ ಪಡುಕೆರೆ ಸೇತುವೆಯ ಸುತ್ತ ಏನು ಬ್ಯಾನರ್ ವಾರ್ ನಡೀತಾ ಇದೆ, ಇದರ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ. ಅದಕ್ಕೆ ಪೂರಕವಾಗಿ ನಾವು ಅತಿಥಿಗಳ ಜೊತೆಗೆ ಏನು ಯಾವ ರೀತಿಯ ಸೇತುವೆ ನಿರ್ಮಾಣಕ್ಕೆ ಎಷ್ಟು ಅದರ ಹಿನ್ನೆಲೆ, ಎಷ್ಟು ಕಷ್ಟ ಇತ್ತು, ಏನು ಯಾವ ರೀತಿಯ ಕನಸು ಕಂಡಿದ್ದರು ಎರಡೂ ಪಕ್ಷಗಳ ನಾಯಕರು ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಈಗ ಏನು ನಮ್ಮ ಚರ್ಚೆಯ ಮುಂದುವರಿದ ಭಾಗ ಯಾವುದು ಅಂತ ಕೇಳಿದರೆ, ಸೇತುವೆಯ ಎಕ್ಕೆಲಗಳಲ್ಲಿ ಸಂಪರ್ಕ ರಸ್ತೆಗೆ ಸಂಬಂಧಪಟ್ಟಾಗಿ ಖಾಸಗಿ ಸ್ಥಳದ ಒಂದು ವಿವಾದ. ಏನು BJP ಸರ್ಕಾರ ಇದ್ದಾಗ ನಾನು ಉಚಿತವಾಗಿ ಕೊಡ್ತೇನೆ ಅಂತ ಹೇಳಿದ ಪುಣ್ಯಾತ್ಮ ಕಾಂಗ್ರೆಸ್ ಸರ್ಕಾರ ಬಂದು ನಾನು ಕೊಡಲ್ಲ ಅಂತ ಹೇಳ್ತಾರೆ ಅಂತ ಹೇಳಿದರೆ ಅದ್ರ ಬಗ್ಗೆ ಏನೋ ಒಂದು ಹಿನ್ನೆಲೆ ಇರಬಹುದು. ನೋಡೋಣ ನಮ್ಮ ಜನಾರ್ದನ್ ಬಂಡರ್ಕರ್ ಏನು ಹೇಳ್ತಾರೆ ಅಂತೇಳಿ. ಸುಮಾರು 13.5 ಸೆಂಟ್ಸ್ ಜಾಗವನ್ನು ಅವ್ರು ಕೊಡ್ಲಿಕ್ಕೆ ಒಪ್ಪಲಿಲ್ಲ. 7 ತಿಂಗಳ ಕಾಲ ಸ್ಥಗಿತಗೊಂಡಿತ್ತು ಈ ಕಾಮಗಾರಿ. ಮತ್ತು 15 ಲಕ್ಷ ರೂಪಾಯಿ ಅವರ ಮರಮಟ್ಟಿ ಇರ್ಬೋದು, ಅವರ ಜಾಗ ಇರು, ಅದಕ್ಕೆ ಕೊಟ್ಟಿತ್ತು. ಅದ ನಂತರ ಕೆಲಸ 2014 ಕೊನೆಯಲ್ಲಿ ಪ್ರಾರಂಭಗೊಂಡಿತ್ತು. 2014 ಕೊನೆಯಲ್ಲಿ ಪ್ರಾರಂಭಗೊಂಡ ನಂತರ ಕೂಡ ನಮಗೆ ಫೈಲ್ ಫೌಂಡೇಶನ್ ಇರ್ಬೋದು, ಪ್ರಾಕೃತಿಕ ಸಮಸ್ಯೆಗಳಾದ ಮಳೆಗಾಲ ಹಾಗೂ ಫೈಲ್ ಫೌಂಡೇಶನ್ ಮುಂತಾದ ತಾಂತ್ರಿಕ ಸಮಸ್ಯೆಗಳಿಂದ ಸ್ವಲ್ಪ ಜನವರಿಯಲ್ಲ ಅದು ನಂತರ ಮಳೆಗಾಲದ ಅದಕ್ಕೋಸ್ಕರ ನೋಡಿ, ಅದಕ್ಕೋಸ್ಕರ PMC ಮಾಡಿತ್ತು ಪ್ರೈಮ್ ಅದು ಮಾನಿಟರಿಂಗ್ PMC ತಂಡದೊಂದಿಗೆ ಮಾನಿಟರಿಂಗ್ ಕಮಿಟಿಯನ್ನು ಮಾಡಿದೆ ಅಲ್ಲಿ. ಅದನ್ನ ಆಗಾಗ ದಿನ ನೋಡಲಿಕ್ಕೆ ಕಮಿಟಿಯನ್ನು ಮಾಡಿತ್ತು. ಅಷ್ಟೇ ಅಲ್ಲ, ಆ ಕಮಿಟಿಯನ್ನು ಮಾಡಿದ್ದು ಮಾತ್ರ ಅಲ್ಲ, ಆ ಕಮಿಟಿಯೊಂದಿಗೆ ಅದೇ ನಗರಸಭೆ ಅಧಿಕಾರಿಗಳೊಂದಿಗೆ ಶಾಸಕರು ಪ್ರಮೋದ್ ಮಧುರಾಜರು ಕೂಡ ಆಗಾಗ್ಗೆ ಹೋಗಿ ಏನು ಆಗ್ತಾ ಇದೆ ಅಂತ ನೋಡ್ತಾ ಇತ್ತು. ಇವತ್ತು ಏನು ನಾವು ಅಲ್ಲಿ ಮಾನಿಟರಿಂಗ್ ಕಮಿಟಿಗೆ ಅಧಿಕಾರ ಕೊಟ್ಟಿದೆ, ಏನು ಅಲ್ಲಿಯ ಸತೀಶ್ ಅಮೀನ್ ಪಡಕೋರಿಯರಲ್ಲಿ ಅಧ್ಯಕ್ಷರಾಗಿದ್ದಾರೆ ಅಲ್ಲಿ ಕಮಿಟಿದ್ದು, ಅವರು ದಿನನಿತ್ಯ ಹೋಗಿ ಅವರ ಸಮಿತಿಯವರು ದಿನನಿತ್ಯ ಹೋಗಿ ನಿಗಾ ವಹಿಸಿ ಯಾವುದೇ ರೀತಿ ಸಣ್ಣ ಬ್ರೇಕ್ ಆದರೂ ಕೂಡ, ಸಣ್ಣ ತಪ್ಪುಗಳಾದರೂ ಕೂಡ ಆಗಾಗ ನಾವು ಹೋಗಿ ಅಲ್ಲಿ ನೋಡಿದ್ದೆ. ಕೆಲಸಗಾರು ಇಲ್ಲದಿದ್ದಾಗ 15 ದಿವಸ ಸ್ಥಗಿತಗೊಳಿಸ್ತದೆ ಗೊಂಡಿತ್ತು. ಆಗ ಕೂಡ ಹೋಗಿ ಅವರ ಕೆಲಸಗಾರರು ಎಲ್ಲಿದ್ದಾರೆ ಅಂತ ಹೇಳ್ಕೊಂಡು ಅವ್ರನ್ನ ಕರೆಸಿ ಅದನ್ನು ಮಾಡಲಿಕ್ಕೆ ಪ್ರಯತ್ನಗಳು ಮಾಡಿತ್ತು. ಅಷ್ಟೇ ಅಲ್ಲ, ಆಚೆಯ ರಸ್ತೆಗಳನ್ನು ಕೂಡ, ಆಚೆದು ರಸ್ತೆ ಹೇಳಿದ್ದಲ್ಲ ಅದು ಪ್ರೈವೇಟ್, ಈಚೆದು ಮೀನುಗಾರಿಕೆ ಇಲಾಖೆದು. ಅದರಿಂದ ಬಂದರು ಮತ್ತು ಮೀನುಗಾರಿಕೆ ಇಲಾಖೆಯಿಂದ ವಿಶೇಷ ಅನುದಾನವನ್ನು ತಂದು ಅದಕ್ಕೆ ಸುಮಾರು 50 ಲಕ್ಷ ರೂಪಾಯಿಯನ್ನು ಈ ಬದಿಯಿಂದ ಕಾಂಕ್ರೀಟ್ ಮಾಡಲಿಕ್ಕೆ, ಏನು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಬಳಿಯಿಂದ
ಕಾಂಕ್ರೀಟ್ ಮಾಡ್ಲಿಕ್ಕೆ ಅಲ್ಲ ಕಾಂಕ್ರೀಟ್ ಮಾಡ್ಲಿಕ್ಕೆ ಕೊಡ್ತಾನೆ ಇರ್ಬೋದು. ಅದೇ ಹಣ ತೆಗೆದು ಎಷ್ಟು ಕಷ್ಟ ಅಂತ ಶಾಸಕರಾದ ಇವರು ಪ್ರಮೋದ್ ಮದ್ದರೇಜಿ ಗೊತ್ತಿದ್ದು, ಶಾಸಕರಾಗಿದ್ದ ರಘೋತ್ ಭಟ್ರಿಗೆ ಗೊತ್ತಿ ಹೇಳಿದ್ರು ಅವರು ಕ್ಯಾಬಿನ್ ಕ್ಯಾಬಿನ್ಗೆ ಹೋಗಿದೆ ಅಂತ. ಸುಲಭ ಇಲ್ಲ ಬೆಂಗಳೂರಲ್ಲಿ ಒಂದು ಹಣವನ್ನು ಬೇರೆ ಬೇರೆ ಇಲಾಖೆಯಿಂದ ತರುವುದು ಹೇಳಿದ್ರೆ ಅಷ್ಟು ಸುಲಭದ ಮಾತಲ್ಲ, ಅಷ್ಟು ಬಹಳ ಕಷ್ಟ ಇದೆ. ಅದು ಕೂಡ ನಮ್ಮ ಎರಡು ಜಿಲ್ಲೆಗಳಿಗೂ ಬಹಳ ಕಷ್ಟ ಇದೆ ನನಗೆ ತೋರ್ತದೆ. ಆದ್ದರಿಂದ ಆ ಹಣವನ್ನು ಇಷ್ಟು ಇಲ್ಲಿಗೆ ಮಾತ್ರ ಅಲ್ಲ, ಆಚೆ ಕೂಡ ಏನು ಪಡುಕೆರೆ ಭಾಗದಲ್ಲಿ ಕೂಡ ಏನು ರಸ್ತೆ ಸಂಪರ್ಕಕ್ಕೆ ಕೂಡ 55 ಲಕ್ಷ ರೂಪಾಯಿಯನ್ನು ಕೂಡ ಅಲ್ಲಿ ಇಟ್ಟು ಲೋಕೋಪಯೋಗಿ ಈಚೆ ಲೋಕೋಪಯೋಗಿ ಇಲಾಖೆಯಿಂದ 55 ಲಕ್ಷ ರೂಪಾಯಿಯನ್ನು ಇಟ್ಟು ಆ ರಸ್ತೆಯನ್ನು ಕೂಡ ಇವತ್ತು ಕಾಂಕ್ರೀಟ್ ರಸ್ತೆ. 10 ಲಕ್ಷ ರೂಪಾಯಿಯಲ್ಲಿ ನಗರಸಭೆಯನ್ನು ವಿಶೇಷ ಅನುದಾನದಿಂದ ಈಗ 10 ಲಕ್ಷ ರೂಪಾಯಿ ಇತ್ತೀಚೆಗೆ 10 ಲಕ್ಷ ರೂಪಾಯಿಯಿಂದ ನಿಧಿಯಿಂದ ಅಲ್ಲಿ ನಳಿ ನೀರಿನ ವ್ಯವಸ್ಥೆ ಇರ್ಬೋದು, ದಾರಿದೀಪದ ವ್ಯವಸ್ಥೆಯನ್ನು ಎಲ್ಲವೂ ಮಾಡಿದ್ದೇವೆ. ಏನು 13.5 ಕೋಟಿ ರೂಪಾಯಿ ಯೋಜನೆ ಇತ್ತು, ಅದಕ್ಕೆ 3.91 ಕೋಟಿ ಸೇರಿದ್ದು ಮಾತ್ರ ಅಲ್ಲ, ಮತ್ತೆ 1 ಕೋಟಿ ಮತ್ತೆ 10 ಲಕ್ಷ ಇಷ್ಟು ಸುಮಾರು 4.20 ಕೋಟಿಗೂ ಹೆಚ್ಚು ಹಣವನ್ನ ಪ್ರಮೋದ್ ಮಧುರಾಜರವರಿಂದ ಒಂದು ಪ್ರಯತ್ನದಿಂದ ಮುತುವರ್ಜಿಯಿಂದ ಇದು ಆಗಿದೆ ಅಂತ ಹೇಳಿ ಬಂಡರ್ಕರ. ಮತ್ತೆ ಬಿಟ್ರೆ ಈಗ ಒಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್, ತಾವು ಎಲ್ಲಿಂದ ಮಾತಾಡ್ತಿದ್ದೀರಿ? ತಮ್ಮ ಹೆಸರು ಹೇಳಿ ಸರ್. ಹಾ ಹೇಳಿ ಸರ್, ತಮ್ಮ ಹೆಸರು? ವಿದ್ಯಾರಾಜ್. ಓಕೆ ಓಕೆ ವಿದ್ಯಾರಾಜ್ ಹೇಳಿ. ಸೇತುವೆ ಬಗ್ಗೆ ಚರ್ಚೆ ನಡೀತಿದೆ. ಹೌದು ಸರ್. ಏನೇ ಆಗ್ಲಿ ಯಾರೇ ಮಾಡ್ಲಿ, ಆದ್ರೆ ಏನ್ ಗೊತ್ತಂತ, ಪಡುಕರಿಗೆ ಅಗತ್ಯ ಇದೆ ಸೇತುವೆ. ಆದ್ರೆ ಏನ್ ಗೊತ್ತಂತ, ಇಲ್ಲಿ ರಾಜಕೀಯ ನಡೀತಿದೆ, ಕಾಂಗ್ರೆಸ್ ಬಿದ್ದಿದೆ ಅಂತ. ಅದೇ ಪಡುಕರೆ ಮತ್ತಿಗೆ ಎಲ್ಲ ಪಡುಕರೆ ಎಲ್ಲ ನಾಗರಿಕರಿಗೆ ಅವಶ್ಯಕತೆ ಇದೆ ಆ ಬ್ರಿಡ್ಜ್. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದು 50 ವರ್ಷಗಳ ಕನಸು, ಅದು 50 ವರ್ಷ ಕನಸು. ಓಕೆ, ಆದ್ರೆ ಏನ್ ಗೊತ್ತಂತ, ಇಲ್ಲಿ ರಾಜಕೀಯ ಮಾಡ್ತಿದ್ದಾರೆ. ಅದು ರಘುಬಾಬು ಭಟ್ ಸಂಸ್ಥಾಪನೆ ಮಾಡ್ಲಿ, ಅಲ್ಲ ಪ್ರಮೋದ್ ಅವರು ಅದರ ಉದ್ಘಾಟನೆ ಮಾಡ್ಲಿ. ಅದು ಏನ್ ಗೊತ್ತಂತ, ಬಡಕರೆ ನಾಗರಿಕರಿಗೆ ಅದು ಅಗತ್ಯ. ಖಂಡಿತ ಖಂಡಿತ ಖಂಡಿತ. ಸೊ ಧನರ ವಿದ್ಯಾರಾಜ್ ಅವರೇ, ತಾವು ಅಲ್ಲಿಯ ಏನು ಫಲಾನುಭವಿಗಳಾಗಿ ಈಗ ಈ ಏನು ರಾಜಕೀಯ ಮಾಡ್ತಾ ಇದ್ದಾರೆ, ಅವರಿಗೆ ನೀವು ಏನ್ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಿ? ಬಡಕರೆ ವಿಷಯದಲ್ಲಿ ಯಾವುದೇ ರೀತಿಯ ರಾಜಕೀಯ ಮಾಡಬಾರ್ದು. ಓಕೆ, ರಾಜಕೀಯ ಅಂದ್ರೆ ಏನು? ಕಾಂಗ್ರೆಸ್ ಆದ್ರೂ ಬಿಜೆಪಿ ಬಡಕರೆಯ ರಾಜಕೀಯ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಯಾವ ರೀತಿ ಮಾಡ್ತಾರೆ? ಯಾರು ಸೇತುವೆ ಆಗುದಕ್ಕೆ ಅಡ್ಡ ಮಾಡ್ಲಿಲ್ಲ, ಉದ್ಘಾಟನೆ ಆಗುದಕ್ಕೆ ಯಾರು ಅಡ್ಡ ಮಾಡ್ಲಿಲ್ಲ, ರಾಜಕೀಯ ಏನಾಗಿದೆ? ಏನ್ ರಾಜಕೀಯ ಏನಾಗಿದೆ? ಈಗ ಯಾರು ಸೇತುವೆಗೆ ಆಬ್ಜೆಕ್ಷನ್ ಮಾಡ್ಲಿಲ್ಲ, ಬಟ್ ರಾಜಕೀಯ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ರೆ ಏನ್ ರಾಜಕೀಯ ಮಾಡ್ತಾ ಇದಾರೆ ಅಂತ ಅವ್ರು ಕೇಳ್ತಾ ಇದಾರೆ. ಉದ್ಘಾಟನೆಗೆ ಯಾರೇ ಬರ್ಲಿ ಯಾರೇ ಬರ್ದಿರ್ಲಿ, ನನ್ ಪ್ರಕಾರ ಭಟ್ರು ಬರ್ಬೋದು ಅಲ್ಲ ಪ್ರಮೋದ್ ಅವರು ಬರ್ಬೋದು, ಯಾಕಂದ್ರೆ ಅದಕ್ಕೆ ಯಾರು ಸಹಕರಿಸಿದ್ದಾರೆ ಪಡುಕರೆಯ ಸೇತುವೆಗೆ. ಆಲ್ಮೋಸ್ಟ್ ಪಡುಕರೆಯ ನಾಗರಿಕರಿಂದ ನಾವು ಆಲ್ಮೋಸ್ಟ್ ವೆಲ್ಕಮ್ ಮಾಡ್ತಿದ್ದೇವೆ, ಯಾಕಂದ್ರೆ ಯಾರು ಸಹಕರಿಸಿದ್ದಾರೆ ಅವರೆಲ್ಲರೂ ಬರ್ಬೇಕು. ಅಲ್ಲ, ಬಟ್ ನಿಮ್ಮ ಇನ್ವಿಟೇಷನ್ ನಲ್ಲಿ ಯಾರು ಮಾಜಿ ಶಾಸಕರಾಗಿ, ಆವಾಗ ಏನು ಹಾಲಿ ಶಾಸಕರಾಗಿ, 2013 ಶಾಸಕರಾಗಿದ್ದಂತ ರಘುಪತಿ ಭಟ್ರ ಹೆಸರು ಇಲ್ಲ? ಅವರು ನಿಮ್ಮ ಏನು ಪಡುಕೆರೆಗೆ ಒಂದು ವಿಶೇಷವಾದಂತ ಒಂದು ಆಸಕ್ತಿಯಿಂದ ಅವರು ನಗರಸಭೆಯನ್ನೆಲ್ಲ ಒಂದು ಕನ್ವಿನ್ಸ್ ಮಾಡಿ ಅಷ್ಟು ಹಣವನ್ನ ಸೇತುವೆ ನಿರ್ಮಾಣಕ್ಕಾಗಿ ಇಟ್ಟಿದ್ದಾರೆ, ಬಟ್ ಅವರಿಗೆಲ್ಲ ಒಂದು ಕಡೆ ಬೇಸರ ಆಗೋದಿಲ್ವಾ ಅಂತ? ನನಗೆ ಬೇಸರ ಇಲ್ಲ. ಅಮೃತ ಮಹೋತ್ಸವದ ನಗರಸಭೆಗೆ ಬಂದ ಫಂಡ್, ನಗರಸಭೆಯಲ್ಲಿ ಬಂದ ಫಂಡ್ ಅಂದ್ರೆ ಆಕ್ಚುಲಿ ಅದು ನಗರಸಭೆ ಆಸ್ತಿಯಲ್ಲಿ ಒಬ್ಬ ಕೌನ್ಸಿಲರ್ ಇರುವುದು, ವಿಜಯ್ ಕುಂದರ್ ಒಬ್ಬರೇ ಕೌನ್ಸಿಲರ್ ಇರುವುದಲ್ಲಿ. ಹಲೋ, ಕೇಳ್ತಾ ಇದೆ ಸರ್, ಕೇಳ್ತಾ ಇದೆ. ಕೌನ್ಸಿಲರ್ ಇರುವುದು ಆಲ್ಮೋಸ್ಟ್ ಎಲ್ಲ ಕೌನ್ಸಿಲರ್ ಅದನ್ನು ವಿರೋಧ ಮಾಡಿದ್ದಾರೆ, ವಿರೋಧ ಮಾಡಿದ್ದಾರೆ. ಯಾಕಂದ್ರೆ ಒಂದು ಸಾವಿರ ಅಷ್ಟು ಹಣವನ್ನ ಒಂದೇ ಕಡೆ ಹಾಕಬಾರ್ದು ಅಂತ. ಓಕೆ, ಈಗ ಒಂದು ಪ್ರಶ್ನೆ ಇದೆ ವಿದ್ಯಾರಾಜ್ ಅವರೇ, ನಿಮಗೆ ನೇರವಾಗಿ ನಾನು ಕೇಳ್ತಾ ಇದ್ದೇನೆ. ನೀವು ಅಲ್ಲಿಯ ನಿವಾಸಿಗಳಾಗಿದ್ದುಕೊಂಡು ಏನು BJP ಸರ್ಕಾರ ಇದ್ದಾಗ, ರಘುಪತಿ ಭಟ್ರು ಶಾಸಕರಾಗಿದ್ದಾಗ ನಿಮಗೆ ಅಲ್ಲಿ ಉಚಿತವಾಗಿ ಜಾಗ ಕೊಡ್ತೇನೆ ಅಂತ ಹೇಳಿದ ಪುಣ್ಯಾತ್ಮರೊಬ್ರು, ಏನು ಕಾಂಗ್ರೆಸ್ ಸರ್ಕಾರ ಬಂದಾಗ ಜಾಗ ಕೊಡೋದಿಲ್ಲ ಅಂತೇಳಿ ಹಣಕ್ಕೆ ಮಾರಿದಾರಲ್ಲ ಜಾಗ, ನಿಮ್ಮ ಊರಿನ ಫಲಾನುಭವಿಗಳೇ, ನಿಮ್ಮ ಅವರಿಗೂ ಕೂಡ ಆ ರಸ್ತೆಯ ಫಲ ಸಿಗುತ್ತೆ, ಯಾಕೆ ಹೀಗೆ ಬಹುಶಃ ನಿಮ್ಮ ಊರಲ್ಲಿ ರಾಜಕೀಯ ಆಗ್ತಾ ಇದೆಯಾ ಅಂತ, ಯಾವುದೇ ಕಾಂಗ್ರೆಸ್ BJP ಅನ್ನೋದಕ್ಕಿಂತ. ಯಾಕಂದ್ರೆ
ನೀವು ದಯವಿಟ್ಟು ನೆಟ್ವರ್ಕಿಗೆ ಬನ್ನಿ, ನಿಮ್ದು ನೆಟ್ವರ್ಕ್ ಕಟ್ ಆಗ್ತಾ ಇದೆ ವಿದ್ಯಾರಾಜ್. ಶಂಕುಸ್ಥಾಪನೆಯಲ್ಲಿ ಕೂಡ ಅವರದ್ದು ಹೆಸರಿದೆ ತಮ್ಮೆಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು. ಅಲ್ಲಲ್ಲ ಸರ್, ಈಗ ಅದರ ಬಗ್ಗೆ ನೀವು ಇದು ಬೇಡ, ಏನು ರಾಜಕೀಯದಿಂದ ಆಗೋದಲ್ಲ. ವಿನಯ್ ಕುಂದ್ ಅಂತ ಹೇಳುವರದ್ದು ಅಕ್ಕನ ಜಾಗ, ಅವ್ರು ವಿಡೋ. ಆಮೇಲೆ ಅವ್ರಿಗೆ ಏನಾಯ್ತು ಅಂದ್ರೆ ಆಸೆ ಶುರುವಾಯ್ತು ಅಷ್ಟೇ, ತನ್ನ ಜಾಗ ಹೋಗ್ತದೆ ಅಂತ ಸ್ವಲ್ಪ. ಬಟ್ ಎಲ್ಲೋ ಒಂದ್ ಕಡೆ ರಘುಪತಿ ಭಟ್ರು ಮಾಜಿ ಶಾಸಕರಾದ ಮೇಲೆ ಮತ್ತೆ ಗುತ್ತಿಗೆದಾರರಿಂದ ಕೊಡಿಸಿದ 15 ಲಕ್ಷ ರೂಪಾಯಿ ಗುತ್ತಿಗೆದಾರ ಜಾಗ ಕೊಡಬೇಡಿ ಅಂತ ಏನೋ ಹೇಳಿದ್ದಾರೆ ಅಂತ. ಅದು ಗುತ್ತಿಗೆದಾರರಿಂದ ಕೊಡಿಸಿದಂದ್ರೆ ಒಂದು ಅಲ್ಲ, ಅದಕ್ಕೆ ಪ್ರಮೋದ್ ಮಧುರಾಜರೇ ಮಧ್ಯವರ್ತಿಗೆ ವಹಿಸಿ ಗುತ್ತಿಗೆದಾರ ನೀವು 15 ಲಕ್ಷ ಕೊಡಿ, ಅವರು ಬಡವರು ಯಾರು ವಿಡೋ ಅವರು ಕೊಡಿ ಅಂತ ಕೊಡಿಸಿದ ಹಾಗೆ. ಅದರಲ್ಲೇನು ಅವ್ರೇನು ಮತ್ತೆ ಆಕ್ಷೇಪ ಅಂತ ಏನು ತಡೆಗಡೆ ಎಲ್ಲ ಮಾಡಲಿಲ್ಲ. ನೋಡಿ ಮನುಷ್ಯನಿಗೆ ಅಂತ ಇಷ್ಟೆಲ್ಲ ತನ್ನ ಜಾಗದಲ್ಲಿ ಅಷ್ಟೆಲ್ಲ ಬರುವ ಸ್ವಲ್ಪ ಸಮಸ್ಯೆ ಸುರಿಗಿಂತ ನೋಡಿ, ಮನುಷ್ಯನ ಸ್ವಾಭಾವಿಕ ಗುಣ ಹೇಳ್ತೇನೆ. ತನ್ನ ಮನೆಯವರೆಗೆ ರಸ್ತೆ ಬರುವಾಗ ಬರ್ಲಿ ಬರ್ಲಿ ಅಂತಾನೆ, ನೆಕ್ಸ್ಟ್ ಬರುವಾಗ ಇಲ್ಲಿಗೆ ಸಾಕು ಅಂತಾನೆ. ಹಾಗೆ ಅದು ಎಲ್ಲರದ್ದು. ಇನ್ನೊಂದು ಕರೆ ಇದೆ. ಹಲೋ ಹಲೋ ಹಲೋ, ತಾವು ಎಲ್ಲಿಂದ ಕರೆ ಮಾಡ್ತಾ ಇದ್ರಿ ಮತ್ತು ತಮ್ಮ ಹೆಸರು ಹೇಳಿ ಸರ್. ಹಲೋ ಸರ್, ಹೇಳಿ ಸರ್. ನಾವು ಮುಂಚೆಯಿಂದ ಪಡುಕೇರಿಯಲ್ಲಿ ಇದ್ದವರು, ಈಗ ಉಡುಪಿಯಲ್ಲಿ ಇದ್ದೇವೆ. ರಘುಪತಿ ಭಟ್ರಿಗೆ ನಮಸ್ಕಾರ. ನಮಸ್ಕಾರ ನಮಸ್ಕಾರ, ಹೇಳಿ ಹೇಳಿ ಸರ್. ನಮಸ್ಕಾರ. ಹಲೋ ನಮಸ್ಕಾರ, ಹೇಳಿ ಸರ್. ಕೇಳ್ತಾ ಇದೆ. ಹಲೋ ಕೇಳ್ತಾ ಇದೆ. ಕೇಳ್ತಾ ಇದೆ. ನಮಸ್ಕಾರ ಹೇಳಿ. ಕೇಳ್ತಾ ಇದೆ. ಬಂಡಕರಿಯವರಿಗೆ ನಮಸ್ಕಾರ. ನಮಸ್ತೆ. ಯಾಕಂದ್ರೆ ಈಗ ಪ್ರಮೋದ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಅದು ಫಂಡ್ಸ್ ಎಲ್ಲ ಬರ್ತಾ ಉಂಟು ಹಾಗೆ ಹೇಳ್ತಾ ಇದ್ದೀರಿ. ಹಾ ಹೇಳಿ ಸರ್. ಹಲೋ ಹೇಳಿ ಹೇಳಿ, ಕೇಳ್ತಾ ಇದೆ ಸರ್. ಯಾಕಂದ್ರೆ ಒಬ್ಬ ನಗರಸಭೆ ಮೆಂಬರ್ ಇರುವಂತ ಏರಿಯಾ ಅದು ಸಹ ಒಂದು 7-10 ಮನೆ ಏನೋ ಬರ್ಬೋದು ಅಷ್ಟೇ. ಆ ಏರಿಯಾಕ್ಕೆ 20 ಮನೆ ಬರ್ತದೆ. 20 ಮನೆ ಬರ್ತಾ ಇದೆ. 20 ಮನೆ ಏನೋ ಬರ್ತದೆ ಆ ಏರಿಯಾಕ್ಕೆ. ಆವಾಗ ಮುನ್ಸಿಪಾಲಿಟಿಯಿಂದ ರಘುಪತಿ ಭಟ್ರವರು ಎಲ್ಲರನ್ನ ಕನ್ವಿನ್ಸ್ ಮಾಡಿ ಆ ಮಾಡಿ ಅಷ್ಟು ಒದ್ದಾಡಿಕೊಂಡು ಅವ್ರು ಮಾಡಿದ್ದಾರೆ. ಹೌದಲ್ಲ ಸರ್? ಹೌದೌದು ಹೇಳಿ ಸರ್. ಈಗಿನ ಶಾಸಕರಿಗೆ ಆ ತರ ಮಾಡ್ಲಿಕ್ಕೆ ಸಾಧ್ಯ ಇತ್ತ ಅದನ್ನ? ಓಕೆ. ಅದೇ ಒಂದು ಇನ್ವಿಟೇಷನ್ ಅಲ್ಲಿ ಮಾಜಿ ಶಾಸಕರು ಅದು ಆ ತರ ಮಾಡಿದ್ದಾರೆ, ಒಂದು ಇನ್ವಿಟೇಷನ್ ಅಲ್ಲಿ ಹಾಕಬಹುದಿತ್ತು. ಹೌದಲ್ಲ ಭಂಡಾರ್ಕರ್ ಅವರೇ? ಅಲ್ಲ, ಆ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗುದಿಲ್ಲ ಈಗ. ಈಗ ಆ ಬಗ್ಗೆ ದ್ವಂದ್ವವನ್ನ ಮಾಡ್ಲಿಕ್ಕೆ ನಾನು ಹೋಗುದಿಲ್ಲ. ಏನು ಆಗಿದೆ, ರಘುಪತಿ ಭಟ್ರು ಅದು ಶಂಕುಸ್ಥಾಪನೆ ಮಾಡಿದ್ದು ಮತ್ತೆ 13.5 ಕೋಟಿ ತರಲಿಕ್ಕೆ ಪ್ರಯತ್ನಗಳನ್ನು ಮಾಡಲಿಕ್ಕೆ ನಮ್ಮದು ಯಾವ್ದು ಇದಿಲ್ಲ. ಖಂಡಿತ ಅವ್ರು ಮಾಡಿದ್ದ, ಅದ ಬಗ್ಗೆ ನಮ್ಮದು ಯಾವುದೇ ರೀತಿಯ ಇದಿಲ್ಲ. ಅದರಿಂದ ನಾನು ಆ ಬಗ್ಗೆ ಮಾತಾಡಲಿಕ್ಕೆ ಹೋಗುದಿಲ್ಲ. ರಘುಪತಿ ಭಟ್ರು ಅವರು ಇಷ್ಟೆಲ್ಲ ಪ್ರಯತ್ನ ಮಾಡಿ ಕೋಟಾ ಚಿನ್ನೇಶ್ ಪೂಜಾರಿ ಅವರು ತಿರಂಗೇತ ದಿವಸ ಹೇಳಿದ್ದಾರೆ. ಹೌದು, ಆ ಟೆಂಡರ್ ಅನ್ನ ಕರ್ಕೊಂಡು ಆ ಟೆಂಡರ್ ಅನ್ನು ಟೆಂಡರ್ಗೋಸ್ಕರ ಜೆ ಗಣೇಶ್ ಕುಮಾರ್ ಗಣೇಶ್ ನಮ್ಮ ಇಂಜಿನಿಯರ್ಸ್ ಒಂದು ವಾರ ಒಂದು ಶರ್ಟ್ ಏನೋ ತಗೊಂಡು ಹೋಗಿದ್ದಾರಂತೆ ಬೆಂಗಳೂರಿಗೆ. ಅಲ್ಲಿ ಇದ್ಕೊಂಡು ಅಲ್ಲಿ ಕೋಟ ಚಿನ್ನೇಶ್ ಪೂಜಾರಿ ಹೇಳಿದ್ರು ಅವ್ರು ತನ್ನ ಸಹ ಕೈಯಲ್ಲಿ ಇತ್ತಂತೆ ರಘುಪತಿ ಭಟ್ರು ಅವ್ರದ್ದು ಒಂದು ಸಿಗ್ನೇಚರ್ ಮಾಡ್ಲಿಕ್ಕೆಲ್ಲ. ಇನ್ವಿಟೇಷನ್ ಅಲ್ಲಿ. ಹೌದಲ್ಲ ಸರ್? ಇದಕ್ಕೆ ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಸರ್. ತಮ್ಮ ಹೆಸರು ಹೇಳಿಲ್ಲ ತಾವು. ಹಲೋ, ಉಡುಪಿಯಿಂದ ರಾವಿಗ. ಈಗ ಸದ್ಯಕ್ಕೆ ನಾವು ಉಡುಪಿ ಇದ್ದೆ, ಉಡುಪಿಯಲ್ಲಿ ಇದ್ದೇನೆ ಉಮೇಶ್ ಅಂತ ಹೇಳಿ. ಸರಿ 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 ಅವರೇ, ಪಡ್ಕರಿಯಲ್ಲಿ ನಮ್ಮ ಮನೆ ಇದೆ. ಉಮೇಶ್ ಅವರೇ, ನಾವು ಈ ಬಗ್ಗೆ ನಾವು ಚರ್ಚೆಯನ್ನು ಮುಂದುವರಿಸ್ತೇವೆ. ತಮ್ಮೆಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು ಉಮೇಶ್. ಓಕೆ ಓಕೆ. ಏನು ಅವರು ಬಹುಶಃ ಅದು ಒಂದು ವಾಸ್ತವತೆಯ ಮೀರಿದ ಒಂದು ವಿಚಾರ ಅಂತ ಅನ್ಸುತ್ತೆ. ಯಾಕಂದ್ರೆ ರಘುಪತಿ ಭಟ್ರು ಮಾಡಿದ್ದು ಶಂಕುಸ್ಥಾಪನೆ ಮಾಡಿದ್ದನ್ನು ತಾವು ಒಪ್ಕೊಳ್ತೀರಿ, ಕಾಂಗ್ರೆಸ್ ಪಕ್ಷ ಒಪ್ಕೊಳ್ತದೆ, ಶಾಸಕರು ಒಪ್ಕೊಳ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಸೌಜನ್ಯಕ್ಕಾಗಿ ಆದರೂ ಮಾಜಿ ಶಾಸಕರು ರಘುಪತಿ ಭಟ್ ಅಂತ ಇನ್ವಿಟೇಷನ್ನಲ್ಲಿ ಒಂದು ಹೆಸರು ಹಾಕಬೇಕಿತ್ತು, ಅವರಿಗೆ ಬೇಜಾರಾಗುತ್ತೋ ಬಿಡುತ್ತೋ ಅಂತ ವಿಚಾರಕ್ಕಲ್ಲ, ಒಂದು ಸೌಜನ್ಯಕ್ಕೆ ಒಂದು ಹಾಕಬೇಕಿತ್ತು ಅಂತ. ಏನೇ ಅಂತೀರಿ ಜನರದ ಮಂಡಳಿ? ನೋಡಿ, ನಾನೇನು ಇನ್ವಿಟೇಷನ್ ಮಾಡೋನಲ್ಲ, ಇದನ್ನು ಇದನ್ನು ಸರ್ಕಾರದ ರೀತಿಯಲ್ಲಿ ಇದರಲ್ಲಿ ಮಾಡೋದು, ಇಲಾಖೆ ವತಿಯಿಂದ ಮಾಡೋದು. ಅದಕ್ಕೆ ಇಲಾಖೆಗೆ ಸಂಬಂಧಪಟ್ಟು ಮತ್ತೆ ಒಂದು ಕಾಮಗಾರಿಗಳು ಪ್ರಾರಂಭವಾಗ್ತಾರೆ ಅದನ್ನು ಮತ್ತೆ ಅದು ಒಂದೇ ವರ್ಷದಲ್ಲಿ ನಡೆಯೋದಿಲ್ಲ. ಶಾಸಕರೇ, ಇದು ಶಾಸಕರಾಗಿದ್ದ ರಘುಪತಿ ಭಟ್ರಿಗೆ ಗೊತ್ತು, ಅದು 3 ವರ್ಷ ಸಮಯ ಕೊಡ್ತಾರೆ, 5 ವರ್ಷ ಸಮಯ ಕೊಡ್ತಾರೆ. ಇವತ್ತು ನಗರೋತ್ಥಾನಾಗಾದರೆ 3 ವರ್ಷ ಸಮಯ ಕೊಡ್ತಾರೆ, ಅದು ಪ್ರಾರಂಭವಾಗಿ 3 ವರ್ಷದೊಳಗೆ ಅದು ಮುಗಿಸಬೇಕು ಅಂತ. ಅಷ್ಟೊಳಗೆ ಒಂದು ಸರ್ಕಾರ ಬಂದರೆ ಅವರು ಉದ್ಘಾಟನೆ ಮಾಡ್ತಾರೆ. ಈಗ 2ನೇ ಹಂತದ ಯೋಜನೆಯನ್ನ ನಾವು ಬಂದಾಗ ಅದೆಲ್ಲ ಇದ್ದಾರೆ, ಅದೆಲ್ಲ ದೊಡ್ಡದಲ್ಲ. ಮತ್ತೆ ಅವ್ರು ಮಾಡಿದ್ದು ಕೆಲಸ ಅಲ್ಲ ಅಂತ ನಾವು ಎಲ್ಲಿ ಹೇಳಿಕೆ ಹೋಗುದಿಲ್ಲ. ಇಲ್ಲಿಯೂ ನಾವು ಪ್ರಸ್ತಾಪವನ್ನು ಮಾಡಲಿಲ್ಲ. ಅವರು ಮಾಡಿದ ಕೆಲಸಕ್ಕೆ ಈಗಲೂ ಗೌರವ ಇದೆ. ಅದ್ರ ಬಗ್ಗೆ ಖಂಡಿತ ರಘುಪತಿ ಭಟ್ರ ಬಗ್ಗೆ ಈ ಒಂದು ಶಂಕುಸ್ಥಾಪನೆಯನ್ನ ಮಾಡಿದ್ದು ಅಷ್ಟೇ ಅಲ್ಲ, 13.50 ಕೋಟಿ ರೂಪಾಯಿಯನ್ನ ತರಲಿಕ್ಕೆ ಪ್ರಯತ್ನಗಳು ಮಾಡಿದ್ದಕ್ಕೆ ನಿಜವಾಗಿ ನಾವು ಆಭಾರಿಯಾಗಿದ್ದೇವೆ. ಆ ಬಗ್ಗೆ ಯಾವುದೇ ರೀತಿಯ ನಮ್ಮ ಇದಿಲ್ಲ.
ನಾವು ಕೂಡ ಕೆಲಸ ಮಾಡಿದ್ದೇವೆ. ಇವತ್ತು ಏನು 3.41 ಕೋಟಿ ಮಾತ್ರ ಅಲ್ಲ, ಮತ್ತೆ 1 ಕೋಟಿ, 1.41, ಮತ್ತೆ 10 ಲಕ್ಷ, 4.50 ಕೋಟಿ ರೂಪಾಯಿಯನ್ನು ಕೂಡ ನಾವು ಅದನ್ನು ತಂದದ್ರಿಂದಲೇ ಇದೊಂದು ಮುಗಿಸ್ಲಿಕ್ಕೆ ಆಯ್ತು ಅಂತ ಹೇಳಿಕ್ಕೆ ನಾವು ಬದ್ದೆವು. ಅಲ್ಲ, ಒಂದು ಪ್ರಶ್ನೆ, ಈಗ 4 ಕಾಲು ಮೀಟರ್ ಅಗಲ ಇರೋದನ್ನ 5 ಕಾಲು ಮೀಟರ್ ಅಗಲ ಮಾಡಿದ್ರಲ್ಲ, ಯಾವ ಉದ್ದೇಶಕ್ಕೆ? ಇಲ್ಲ ಇಲ್ಲ, ಅದಕ್ಕೆ ನಾನು ಹೇಳ್ತೇನೆ, 4 ಕಾಲು ಮೀಟರ್ ತುಂಬ ಕಮ್ಮಿ ಆಗ್ತದೆ. ಮತ್ತೆ ಆಗ 4 ಕಾಲು ಮಾಡಿದ್ದೆ ಯಾಕೆ ಅಂದ್ರೆ ಟೆಕ್ನಿಕಲ್ ಸ್ಯಾಂಕ್ಷನ್ ಇಲ್ದಿರೆ 5 ಕಾಲಿಗೆ ಕೊಡ್ತಿರ್ಲಿಲ್ಲ ಅಂದ್ರೆ ಆ ಎಸ್ಟಿಮೇಟ್ ಜಾಸ್ತಿ ಅಂತ. ಆಗಲೇ 5 ಕಾಲು ನೋಡಿ, ಇವರು PMC ಕೊಟ್ಟಿದಾರಲ್ಲ, ಅದು ಇವರಿಗೆ ನಮ್ಮ ಭಗವಾನ್ ದಾಸ್ ಇವರಿಗೆ ಯಾರು ಅವ್ರದ್ದು ಯಾವುದು ಯಾವ ಅಸೋಸಿಯೇಟ್ಸ್ ಅದು ಅವರಿಗೆ ಅವರೇ ಇಡೀಟ್. ಅಂದ್ರೆ ನಮ್ಮ ಹತ್ರ ಮುನ್ಸಿಪಾಲಿಟಿಯಲ್ಲಿ ಅಂತ ಸ್ಟ್ರಕ್ಚರಲ್ ಇಂಜಿನಿಯರ್ಸೇ ಇಲ್ಲ. ಆಗಲೇ 5 ಕಾಲರದ್ದು ಯೋಚನೆ ಮಾಡಿದ್ರೆ, ಆದರೆ ಟೆಂಡರ್ ಆಗುವಾಗ 4 ಕಾಲು ಅಂತ. ಮತ್ತೆ ಇದು ನಿಮ್ಮ ಇದು ಚೀಫ್ ಇಂಜಿನಿಯರಿಂದ ಆಗಬೇಕು, PWD ಸೆಕ್ರೆಟರಿ, ಅಲ್ಲಿಗೆ ಹೋಗುವಾಗ 5 ಕಾಲು ಅಂತ ಮಾಡ್ಕೊಂಡ್ಬಂದ, ಆಗ ಎಸ್ಟಿಮೇಟ್ ಜಾಸ್ತಿ ಆಗಿದೆ ಅಷ್ಟೇ. ಓಕೆ, ಅಲ್ಲ, ಈಗ ತಾವು ಹೇಳ್ತಿದ್ರೆ ನನಗೇನು ಬೇಸರ ಇಲ್ಲ, ಆಮಂತ್ರಣ ಪತ್ರದಲ್ಲಿ ನನ್ನ ಹೆಸರು ನಾನು ಆಸೆ ಪಟ್ಟಿಲ್ಲ ಅಂತ. ಬಟ್ ಅಲ್ಲಿ ಆ ಪ್ರದೇಶದಲ್ಲಿ ಏಕೆ ರಾಜಕೀಯವಾಗಿ ಬ್ಯಾನರ್ಗಳ ರಾಜಿಸ್ತೇವೆ ಸರ್? ಅದು ತಪ್ಪು ಅಂತ ಹೇಳಿಕ್ಕಾಗ್ತದೆ, ನಾನು ಹಾಕಿದ್ದ ಅಲ್ಲ ಅಲ್ಲಿ. ಅದು ನೋಡಿ, ಈಗ ಜನ ಈಗ ಇವ್ರು ಯಾರೋ ಫೋನ್ ಮಾಡಿದ್ರು, ಹಾಗೆ ರಘುಪತಿ ಭಟ್ರು ಅವರಿಗೆ ಜನ ಒಟ್ಟಿಗೆ ಇದೆ ಎಲ್ಲ ಫೋಟೋಗಳು ಒಟ್ಟಿಗೆ ಹಾಕಿದ್ದಾರೆ ನಮ್ದು. ನೋಡಿ, ನೀವು ಏನಿದೆ ಬ್ಯಾನರ್ ರಾಜಕೀಯ ಅಲ್ಲ, ನನಗೇನು ಅನ್ಸುದು ಅಂದ್ರೆ ಬ್ಯಾನರ್ ವಾರ್ ಅಂತ ಹೇಳಿಕ್ಕೆ ವಾರ ಅದ್ರಲ್ಲಿ ಗೊತ್ತುಂಟ, ಅವ್ರ ಬ್ಯಾನರ್ ನಾವು ಹರಿಯೋದು, ನಮ್ ಬ್ಯಾನರ್ ಅವ್ರ ಇದು ನನ್ನ ನಾನು ಕೆಲಸ ಮಾಡಿ ಅಲ್ಲ ರಘುಪತಿ ಭಟ್ರು, ನಾನು ಒಂದು ನೇರವಾಗಿ ಹೇಳ್ತೇನೆ. ಈಗ ನೀವು ಸುಮ್ಮನೆ ಸಮಜಾಯಿಷಿಗೆ ನೀವು ಮಾತಾಡಬಹುದು ಅದು ಅಲ್ಲ ಅಂತ, ಆದ್ರೆ ನಾನು ಹೇಳ್ತಿರೋದು ಏನಂತ ಕೇಳಿದ್ರೆ, ಬಹುಶಃ ನಿಮ್ಮ ಒಂದು ಕನಸಿನ ಮತ್ತು ಕೂಸಾಗಿದ್ದಂತ ಸೇತುವೆ ಅದು. ಮತ್ತೆ ಏನು ಅದು, ಒಂದು ಹಂತದ ಸರ್ಕಾರ ಮುಗಿದು ಹೋದ್ಮೇಲೆ ಇನ್ನೊಂದು ಸರ್ಕಾರ ಬಂದ್ರೆ ಅದನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ಬೇಕಾದ್ದು ಸರ್ಕಾರದ ಕರ್ತವ್ಯ. ಜನರ ಮೂಲಭೂತ ಸೌಕರ್ಯಗಳನ್ನ ಕೊಡುವಂಥದ್ದು ಸರ್ಕಾರದ ಕರ್ತವ್ಯ, ಮತ್ತೆ ಆ ಮೂಲಭೂತ ಸಮಸ್ಯೆಗಳ ಪರಿಹಾರಕ್ಕೆ ಜನ ಆಗ್ರಹ ಮಾಡೋದು ಜನರ ಹಕ್ಕು. ಆದರೆ ನಾನು ಕೇಳ್ತಿರೋದು, ನೀವೀಗ ಹೇಳ್ತೀರಿ ಏನು ಇಲ್ಲ, ಗೊಂದಲ ಇಲ್ಲ, ಇಲ್ಲಿ ಇಲ್ಲ, ಒಟ್ಟಿಗೆ ಇದೆ, ನೀವು ರಾಜಕೀಯ ಮುಖಂಡರು ಎಲ್ಲರೂ ಮಾಡೋದು ಅದನ್ನೇ, ಹೊರಗೆ ಹೋದ್ಮೇಲೆ ಒಟ್ಟಿಗೆ ಕೂತ್ಕೊಂಡು ಚಾ ಕುಡಿತೀರಿ. ಆದರೆ ಜಗಳ ಭಿನ್ನಾಭಿಪ್ರಾಯಗಳು ಬರೋದು ಜನಸಾಮಾನ್ಯ ಕಾರ್ಯಕರ್ತರ ಮಧ್ಯೆ. ಸರ್, ಇಲ್ಲಿ ನಾನು ಒಂದು ಹೇಳ್ತೇನೆ, ಬ್ಯಾನರ್ ನಾನು ಹಾಕಿದ್ದಲ್ಲ, ಅಲ್ಲಿಯ ನಿವಾಸಿಗಳೇ ಹಾಕಿದ್ದು, ನಾಗರಿಕ ಸಮಿತಿಯವರು ಹಾಕಿದ್ದಾರೆ. ನನ್ನದ್ದು ಫೋಟೋ ಹಾಕಿದ್ದಾರೆ, ಪ್ರಮೋದಿದ್ದು ಹಾಕಿದ್ದಾರೆ, ನಂದು ಹಾಕಿದ್ದಾರೆ, ಅವ್ರದ್ದು ಹಾಕಿದ್ದಾರೆ, ಅವ್ರವ್ರ ಅಭಿಮಾನಿಗಳು ಹಾಕಿದ್ದಾರೆ. ಅದನ್ನು ನಾವು ತಪ್ಪು ಅಂತ ಹೇಳಲಿಕ್ಕಾಗೋದಿಲ್ಲ. ಈಗ ರಾಜಕೀಯ ಎಲ್ಲಿ ಆಗ್ತಿತ್ತು ಗೊತ್ತುಂಟ? ಇವರು ಪ್ರತಿಭಟನೆ, ಇವರ ನನ್ನನ್ನು ಕರೀಲಿಲ್ಲ ಅಂತ ನಾನು ಪ್ರತಿಭಟನೆ ಮಾಡ್ತಿದ್ದೆ, ಅಥವಾ ನನ್ನನ್ನು ಕರೀಲಿಲ್ಲ ನಾನು ಪತ್ರಿಕಾಗೋಷ್ಠಿ ಬರೀ ತಪ್ಪು ಅಂತ ನಾನು ಹೇಳ್ತಿದ್ರೆ, ಅಥವಾ ನಮ್ಮ ಕಾರ್ಯಕರ್ತರು ನಾಳೆ ನಾವು ಉದ್ಘಾಟನೆ ಈ ವಿಚಾರದ ಬಗ್ಗೆ ಉದ್ಘಾಟನೆ ಆಗಬೇಕು. ಯಾಕಂದ್ರೆ ಕೇವಲ ರಘುಪತಿ ಭಟ್ ಮತ್ತೆ ಇದು ಪ್ರಮೋದ್ ಮಧುರಾಜ್ ವಿಚಾರ ಅಲ್ಲ, ಒಟ್ಟಾರೆಯಾಗಿ ನಮ್ಮ ರಾಜ್ಯದ ರಾಜಕೀಯ ಪಕ್ಷಗಳ ನಡುವಿನ ಒಂದು ಗೊಂದಲಗಳ ಬಗ್ಗೆ ಕೂಡ ನಾವು ಈ ವಿಚಾರದಲ್ಲಿ ಚರ್ಚೆ ಮಾಡಬೇಕಾಗಿದೆ. ವೀಕ್ಷಕರೇ, ನಾವು ನಮ್ಮ ಚರ್ಚೆಯನ್ನು ಮುಂದುವರಿಸ್ತೇವೆ, ಅದಕ್ಕಿಂತ ಮೊದಲೊಂದು ಸಣ್ಣ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, GL ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್, ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, GL ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್, ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ವಿರಾಮದ ಬಳಿಕ ಮತ್ತೆ ಬ್ಯಾನರ್ ವಾರ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಮ್ಮ ಜೊತೆಗೆ ಮುಖ್ಯ ಅತಿಥಿಗಳಾಗಿ ರಘುಪತಿ ಭಟ್ ಮತ್ತು ಜನಾರ್ದನ್ ಭಂಡಾರ್ಕರ್ ಅವರು ನಮ್ಮ ಜೊತೆಗಿದ್ದಾರೆ. ನಾವೀಗ ಮತ್ತೊಂದು ಸಲ ಒಂದು ವಿಜುವಲ್ಸನ್ನು ನೋಡ್ಕೊಂಡು ಬರೋಣ. ಕ್ರೆಡಿಟ್ ಅನ್ನ ರಘುಪತಿ ಭಟ್ರಿಗೆ ಕೊಡಬೇಕಾಗ್ತದೆ. ಖಂಡಿತ ಇದೊಂದು ವಿಶೇಷವಾಗಿ ಅವ್ರನ್ನ ಹೋಗೊಳ್ಳೋದಲ್ಲ, ಖಂಡಿತ ಕೆಲಸ ಮಾಡಿದಾರೆ ಅವರು. ನಾನು ಒಂದು ರಾಜಕೀಯ ರಹಿತವಾಗಿರುವ ಒಂದು ವ್ಯಕ್ತಿ, ಆದ್ರೆ ತೂಗು ನೋಡಿದಾಗ ಕಲ್ಯಾಣ ಸೋಲ ಅಂತ ಒಂದು ದೊಡ್ಡ ಕಾರ್ಯಕ್ರಮದ ಉಸ್ತುವಾರಿ ಸಹ ಅವರ ಹೆಗಲ್ ಮೇಲೆ ಇದ್ರು ಕೂಡ ಈ ಬ್ರಿಡ್ಜಿನ ಕಾಂಟ್ರಾಕ್ಟ್ ಪ್ರವೃತ್ತಿನ ಒಂದು ನೆಗೋಸಿಯೇಷನ್ ಟೆಕ್ನಿಕಲಿ ನಮ್ಮ ಮುನ್ಸಿಪಾಲಿಟಿ ಅವರು ಬಹಳ ಕೈ ಜೋಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಕೂತ್ಕೊಂಡು ಸೆಕ್ರೆಟರಿ ಜೊತೆ ಮಾತಾಡಿ, ನಮ್ಮ ಕಾಂಟ್ರಾಕ್ಟರ್ ಕೂಡ ನಮ್ಮವರೇ, ಅದರ ಒಳ್ಳೆ ಜಿಗಟ್ ಸ್ವಭಾವದವರು, ಅವರು ದುಡ್ಡು ಬರುತ್ತಾನೆ ಬಿಡೋದಿಲ್ಲ ಅವರು.
ಎರಡು ಸಲ ಕ್ಯಾನ್ಸಲ್ ಆಗಿದೆ ಟೆಂಡರ್. ಒಂದ್ಸಲ ನಾವೇ ಮುನ್ಸಿಪಾಲ್ಟಿಯಲ್ಲಿ ಕಿರಣ್ ಕುಮಾರ್, ಯಶಪಾಲ್ ಭಟ್ರು ಎಲ್ಲ ಸೇರಿ ಮಾಡಿದೀವಿ. ಆದ್ರೆ ಅವ್ರ ಕೈಗೆ ಕರೆಕ್ಟ್ ಆದ ಒಂದು ಅಮೌಂಟ್ ಬರೋ ತನಕ ಅವ್ರ ಕೆಲಸ ಮುಂದುವರಿಸೋದಿಲ್ಲ. ಖಂಡಿತ ಈಗ 17% ಪ್ರೀಮಿಯಂ ಕೊಟ್ಟು ಅವ್ರನ್ನ ಒಪ್ಪಿಸಿದ್ದಾರೆ ಭಟ್ರು. ಖಂಡಿತ ಈ ಕೆಲಸ ಆಗ್ತದೆ. ನಾವೆಲ್ಲರೂ ಅವ್ರ ಜೊತೆ ಇರ್ತೀವಿ. ಭಟ್ರ ಒಂದು ಕನಸು ನನಸಾಗಬೇಕು. ಯಾಕಂದ್ರೆ ಈಗಾಗಲೇ ಏಪ್ರಿಲ್ಗೆ ಅವರ ಒಂದು ಪಿಯರ್ಸ್ ಮೇಲ್ ಬರ್ಬೇಕು. ನಮಗೆ ಜನರಿಗೆ ಬರೀ ನೀವು ಬ್ರಿಡ್ಜ್ ಆಗ್ತಂದ್ರೆ ನಂಬುವ ಪರಿಸ್ಥಿತಿಯಲ್ಲಿ ಖಂಡಿತ ಇಲ್ಲ. ಅದರಿಂದ ಜಗದೀಶ್ ಬೋಳರಲ್ಲಿ ವಿಶೇಷವಾಗಿ ನಮ್ಮೆಲ್ಲರ ಪರವಾಗಿ ಜನತೆಯ ಪರವಾಗಿ ನಾನು ಪ್ರಾರ್ಥನೆ ಮಾಡ್ಕೋತೀನಿ. ಆದಷ್ಟು ಬೇಗ ನಿಮ್ಮ ಮಷಿನರಿಗಳನ್ನ ಇಲ್ಲೇ ನೀವು ಮಲ್ಪೆಯಲ್ಲಿ ಥರ್ಡ್ ಸ್ಟೇಜ್ ಕಾಂಟ್ರಾಕ್ಟ್ ಮಾಡೋದ್ರಿಂದ ಇಲ್ಲಿ ಆದಷ್ಟು ಬೇಗ ರಿಂಗ್ ಬಂಡ್ ಹಾಕಿ ನಮ್ಮ ಪಿಯರ್ ಗಳ ಮೇಲೆ ಬಂದ್ರಷ್ಟೇ ನಮ್ಗೆ ಕನ್ಫರ್ಮ್ ಆಗ್ತದೆ ಮಳೆಗಾಲದೊಳಗೆ ನೀವು ಬ್ರಿಡ್ಜ್ ಮಾಡ್ತೀರಂತ. ಖಂಡಿತ ನಿಮ್ಮ ಏನಿದೆ ಅದನ್ನೆಲ್ಲ ನಾವು ಬಗೆಹರಿಸಿದ್ದೀವಿ. ವೀಕ್ಷಕರ, ಏನು 2013 ಇಸ್ವಿ ಫೆಬ್ರವರಿ 10ರಂದು ಶಿಲಾನ್ಯಾಸ ನಡೆಸಿದ ಸಂದರ್ಭದಲ್ಲಿ ಜಿ ಶಂಕರ್ ಅವರು ಆ ಮಾತುಗಳನ್ನ ಹೇಳಿದ್ದಾರೆ. ಭಟ್ರ ಕನಸು ನನಸಾಗುತ್ತೆ ಅಂತ. ಬಹುಶಃ 4 ವರ್ಷಗಳ ನಂತರ ಮತ್ತೆ ಭಟ್ರ ಕನಸು ನನಸಾಗಿದೆ. ಅದಕ್ಕೆ ರಾಜ್ ಅವರು ಕೂಡ ಆ ಪಾಲುದಾರಿಕೆಯನ್ನು ಪಡ್ಕೊಂಡಿದ್ದಾರೆ. ಬಹುಶಃ ನಾವಂತೂ ರಾಜಕೀಯ ಮಾಡೋದು ಬೇಡ. ಪ್ರಮೋದ್ ಮಧುರಾಜ್ ಶಾಸಕರಾಗಿ ಸಚಿವರಾಗಿದ್ದಾರೆ. ಕೋಟ ಶ್ರೀನಿವಾಸ ಪೂಜಾರ ಅವತ್ತಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು. ರಘುಪತಿ ಭಟ್ರು ಶಾಸಕರಾಗಿದ್ದರು. ಇವತ್ತು ಮಾಜಿ ಶಾಸಕರಾಗಿದ್ದಾರೆ. ಬಹುಶಃ ಎಲ್ಲರೂ ಕೂಡ ಇವತ್ತಿನ ಚರ್ಚೆಯಲ್ಲೂ ಕೂಡ ಅವರು ಮಾತಾಡ್ತಾ ಇದ್ದರು, ನಮಗೇನು ಬೇಸರ ಇಲ್ಲ, ಆದರೆ ನನ್ನ ಬ್ಯಾನರ್ಗಳನ್ನು ಬೇರೆಯವರು ಹಾಕಬಾರ್ದು ಅಂತ ಹೇಳುವ ಅಧಿಕಾರ ಕೂಡ ನನಗಿಲ್ಲ ಅನ್ನೋಂಥ ಮಾತುಗಳನ್ನ ಹೇಳಿದರು. ಭಟ್ರೆ, ನಾನು ಕೇಳ್ತಾ ಇರೋದಿಷ್ಟೇ, ಎಲ್ಲೋ ಒಂದು ಕಡೆ ನಾವು ಆವಾಗ ಚರ್ಚೆ ಮಾಡ್ತಾ ಇದ್ವಿ, ಏನು ನಾವು ಯಾವತ್ತೂ ಕೂಡ ನಾವು ಯಾರ ಬಗ್ಗೆನೂ ವಿರೋಧ ಮಾಡ್ತಾ ಇಲ್ಲ, ರಾಜಕೀಯವಾಗಿ ನಾವು ವಿರೋಧ ಮಾಡ್ತಾ ಇಲ್ಲ. ಬಟ್ ಎಲ್ಲೋ ಕಾರ್ಯಕರ್ತರ ಮತ್ತು ನಾಯಕರ ಮಧ್ಯದಲ್ಲಿ ಯಾಕೋ ಒಂದು ಗ್ಯಾಪ್ ಇದೆ ಅಂತ ಅನಿಸುತ್ತೆ. ಏನು ಗ್ಯಾಪ್ ಅಂತ ಕೇಳಿದ್ರೆ, ನೀವು ಹೇಳ್ತೀರಿ ನಮಗೇನು ಬೇಸರ ಇಲ್ಲ, ನಾವು ಜನಪರ ಕೆಲಸಗಳನ್ನ ಮಾಡ್ತೀರಿ. ಬಹುಶಃ ನೀವು ಮಾತ್ರ ಅಂತಲ್ಲ, ಇವತ್ತು ಪ್ರಮೋದ್ ಮಧುರಾಜ್ ಇರ್ಬೋದು, ಹಲರಿ ಶ್ರೀನಿವಾಸ ಶೆಟ್ಟರ್ ಇರ್ಬೋದು, ಜನಾರ್ದನ್ ಪೂಜಾ ಗೋಪಾಲ್ ಪೂಜಾರಿ ಇರ್ಬೋದು, ಯಾರನ್ನ ತಗೊಂಡ್ರು ಕೂಡ. ಸೊ ಎಲ್ಲೋ ಒಂದು ಕಡೆ ಕಾರ್ಯಕರ್ತರ ಒಳಗೆ ಕಿತ್ತಾಟಗಳು ನಡೀತಾ ಇದೆ. ಕಾರ್ಯಕರ್ತರುಗಳ ನಮ್ಮ ಮಧ್ಯದಲ್ಲಿ ಅವ ಕಾಂಗ್ರೆಸ್ಸು, ನಾನು BJP, ಇವನು ಕಮ್ಯುನಿಸ್ಟು, ಇವನು JDS ಅನ್ನುವಂಥದ್ದು. ಇದಕ್ಕೆ ತಾವು ಏನು ಈಗ ನಾಳೆಯ ಉದ್ಘಾಟನಾ ಕಾರ್ಯಕ್ರಮಕ್ಕೂ ಮತ್ತು ಇಂತಹ ಒಂದು ಘರ್ಷಣೆಗಳಿಗೂ ಅವಕಾಶ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಸೊ ತಮ್ಮ ಅಭಿಪ್ರಾಯ ಘರ್ಷಣೆ ಏನಿಲ್ಲ, ಕಾರ್ಯಕರ್ತರ ಮಧ್ಯೆ ಇದ್ದೇ ಇರ್ತದೆ. ಯಾಕಂದ್ರೆ ಲೋಕಲ್ ಆಗಿ ಅವರಿಗೆಲ್ಲ ಏನು ಅಂದರೆ ಒಂದು ರಘುಪತಿ ಭಟ್ರನ್ನ ಕರಿಬೇಕು ಅಂತ ಹೇಳುವಂಥದ್ದು ಇದ್ದೇ ಇರ್ತದೆ. ಆದರೆ ಕರಿಬಹುದಿತ್ತು, ಕರಿಬಾರ್ದು ಅಂತೇನಿಲ್ಲ, ಕರೆದಂಥ ಉದಾಹರಣೆಗಳು ಇದೆ. ಖಂಡಿತವಾಗಿ ಜನಾರ್ದನ್ ಭಂಡಾರ್ಕರ್ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಶಾಸಕರು ಹೇಳಬೇಕಿತ್ತು. ಮಾಜಿ ಶಾಸಕರು ಇದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಅವರನ್ನೊಂದು ಅತಿಥಿಯಾಗಿ ಕರೀರಿ ಅಂತ ಹೇಳ್ಬೋದು. ನಾನು ಮಾಡಿದ್ದೇನೆ ಇದನ್ನು, ನಾನು ಇದನ್ನು ಹೇಳಬೇಕಾದ್ರೆ ನಾನು ಮಾಡಿದ್ದೇನೆ. ನೋಡಿ, ನಾನು ಶಾಸಕನಾದಾಗ ಸಭಾಪತಿಯವರು ಹಿಂದೆ ಅದಕ್ಕಿಂತ ಶಾಸಕರಾಗಿದ್ದರು. ನಮ್ಮ ಮಹಿಳಾ ಕಾಲೇಜು ಕಟ್ಟಡ ಅವರು ಮಂಜೂರು ಮಾಡಿಸಿದ್ದು, ಕಟ್ಟಡ ಮತ್ತು ಕಾಲೇಜು. ನಾನು ಆಮೇಲೆ ಕಂಪ್ಲೀಟ್ ಆಗ್ತಾ ಇರುವ ನಾನು ಶಾಸಕ ಆದೆ. ಒಂದು ನಮ್ಮ ಸರ್ಕಾರ ಬಂದಮೇಲೆ ಉದ್ಘಾಟನೆ ಆಯಿತು, ಒಂದು 20 ತಿಂಗಳ ಮೇಲೆ ಅದು ಒಂದು ಟೈಮ್ ಆಗಿತ್ತು. ನಾನು ಮತ್ತು ತೆಂಕರೆಡ್ಡಿಯವ್ರ ಕಾಲೇಜಿದ್ದು, ಇದು ಎರಡು ಕಾಲೇಜಿದ್ದು. ಬೇಕಾದ್ರೆ ನೀವು ಇನ್ವಿಟೇಷನ್ ತೆಗೆದು ನೋಡಿ, ಇದು ನೋಡಿ ಅಲ್ಲಿಯ ಶಿಲಾನ್ಯಾಸ ಫಲಕ ನೋಡಿ. ಆಗ ನಮ್ಮದೇ ಸರ್ಕಾರ ಇತ್ತು, ಸಮ್ಮಿಶ್ರ ಸರ್ಕಾರ. ನಾನು ಎರಡಕ್ಕೂ ಸಭಾಪತಿಯವರನ್ನು ಅತಿಥಿ, ಮಾಜಿ ಶಾಸಕರವರು ಅವರನ್ನು ಅತಿಥಿಯಾಗಿ ಕರೆದಿದ್ದೇನೆ. ಯಾಕಂದರೆ ಒಂದು ಗ್ರ್ಯಾಟಿಟ್ಯೂಡ್, ಅವರು ಶಾಸಕರಾಗಿದ್ದಾಗ ಮಹಿಳಾ ಕಾಲೇಜ್ ಮಂಜೂರು ಮಾಡಿದ್ದು, ಮತ್ತು ಅದಕ್ಕೆ ಬಿಲ್ಡಿಂಗ್ ಅವ್ರ ಕಾಲದಲ್ಲಿ ಆ ಫಸ್ಟ್ ಅಂಥದ್ದು ಆದದ್ದು ತೆಂಕನಡಿಯವ್ರ ಕಾಲೇಜಿದ್ದು, ಆ ಒಂದು ಫಸ್ಟ್ ಲೆವೆಲ್ನ ಬಿಲ್ಡಿಂಗ್ ಅವರು. ಆ ಎರಡೂ ಕಾರ್ಯಕ್ರಮದ ಉದ್ಘಾಟನೆಗೆ ನಾನು ಅವರನ್ನು ಅತಿಥಿಯಾಗಿ ಕರೆದು ಅವರು ಬಂದಿದ್ದಾರೆ, ಸಭೆಯಲ್ಲಿ ಬಂದಿದ್ದಾರೆ, ಮಾತಾಡಿದ್ದಾರೆ, ಹೋಗಿದ್ದಾರೆ. ಅಲ್ಲ, ಈ ಥರ ಇದು ಮಾಡಬಾರ್ದು ಅಂತೇನಿಲ್ಲ. ಅಲ್ಲ, ನೀವು ಅದನ್ನು ಮಾಡಿದಾಗ, ಇಂಪ್ಲಿಮೆಂಟ್ ಅದನ್ನು ಮಾಡಿದಾಗ ಮಾತ್ರ ಕಾರ್ಯಕರ್ತ ಕರಿತಿದ್ರು. ಇವತ್ತು ಅವ್ರು ಎಲ್ಲಿಯಾದರೂ ಪ್ರಮೋದ್ ಮಧುರಾಜರು ನನ್ನನ್ನು ಅತಿಥಿಯಾಗಿ ಕರಿತಿದ್ರೆ ಅವ್ರು ದೊಡ್ಡತನ ಆಗ್ತಿತ್ತು ಅವ್ರದ್ದು. ಅಂದರೆ ಓ, ಹಿಂದಿನ ಕೆಲಸ ಮಾಡಿದವರನ್ನು ನೆನಪಿಸಿದ್ದಾರೆ ಈಗದ ಶಾಸಕರು. ಕರಿಬೇಕು ಅಂತೇಳಿ ಇದಿಲ್ಲ, ಯಾವುದು ಈಗ ಕರಿದಿದ್ರೆ ತಪ್ಪು ಅಂತ ಹೇಳಲಿಕ್ಕಿಲ್ಲ. ಈಗ ನೀವು ಪ್ರೋಟೋಕಾಲ್, ಅದು ಗವರ್ಮೆಂಟ್ ಕಾರ್ಯಕ್ರಮ, ಮಾಜಿ ಶಾಸಕರನ್ನು ಕರಿಬೇಕು ಅಂತ ಹೇಳುವಂಥ ಪ್ರೋಟೋಕಾಲ್ ಇಲ್ಲ. ಹಾಗಂತ ಪ್ರೋಟೋಕಾಲಲ್ಲಿ ಯಾರನ್ನಾದರೂ ಕರಿಬಾರ್ದು ಅಂತ ಹೇಳುವಂಥದ್ದು ಇಲ್ಲ, ಕೇಳುವಂಥ ಪ್ರಶ್ನೆ ಇಲ್ಲ. ಎರಡೂ ಇದೆ, ಅದು ಅವರಿಗೆ ಬಿಟ್ಟಂಥದ್ದು. ಯಾರು ಆಗ ಆಡಳಿತದಲ್ಲಿರ್ತಾರೆ ಅವರ ಮನಸ್ಥಿತಿಗೆ ಇರುವಂತಹದ್ದು. ಹಾಗಾಗಿ ಈಗ ನೀವು ಅಲ್ಲಿಯ ಕಾರ್ಯಕರ್ತರು, ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಕಾರ್ಯಕರ್ತರು ಇರ್ಬೋದು, ಇವತ್ತಿಗೆ ಏನು ಅಲ್ಲಲ್ಲಿ ನಿಮ್ಮ ಬ್ಯಾನರ್ ಫೋಟೋ ಇರುವಂಥ ಬ್ಯಾನರ್ಗಳನ್ನು ಹಾಕಿದ್ದಾರೆ, ಕೆಲವರು ಪ್ರಮೋದ್ ಮಧುರಾಜ್ ಇರುವ ಬ್ಯಾನರ್ಗಳನ್ನು ಹಾಕಿದ್ದಾರೆ. ಸೊ ಅವರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್, ನಾನು ಅವರಿಗೆಲ್ಲ ಏನು ಹೇಳೋದು ಅಂದರೆ, ನೋಡಿ, ನಿಮ್ಮ ಅಭಿಮಾನಗಳನ್ನು ನೀವು ತೋರಿಸಿದ್ದೀರಿ. ನಾನು ಏನು ಹೇಳೋದು ಅಂದರೆ, ನಮಗೆ ಇವತ್ತು ಸಂತೋಷ ಏನು ಅಂತ ಹೇಳಿದ್ರೆ, ಪಡೆಕೂರು ಬ್ರಿಡ್ಜ್ ಉದ್ಘಾಟನೆ ಆಗ್ತಾ ಇದೆ ಅಲ್ವಾ, ಅಂತಷ್ಟೇ. ಸಂಪೂರ್ಣ ಆಗಿದಲ್ವಾ, ಅದೇ ನಮಗೆ ಸಂತೋಷ. ಅದರಲ್ಲಿ ಮತ್ತೆ ನಾವು ಈಗ ಘಟದ ಮೇಲೆ ಆಗ್ತಿದ್ರೆ ಈಗ ರಾಜಕೀಯ ಆಗ್ತಿತ್ತು, ಇವ್ರು ಹೇಳಿದಾಗೆಲ್ಲ ಕೆಲವರು ಇನ್ನು ಪ್ರತಿಭಟನೆಗಳು ಅವ್ರನ್ನು ಕರೀಲ ಅದೆಲ್ಲ ಆಗ್ತದೆ. ನಮ್ಮ ಉಡುಪಿಯ ರಾಜಕೀಯದಲ್ಲಿ ಇಂಥದ್ದು ಯಾವ ಕಾಲದಲ್ಲಿ ನಡೀಲಿಲ್ಲ. ನಮಗೆಲ್ಲರಿಗೂ ಸಂತೋಷ ಏನಂದರೆ, ಅದು ಉದ್ಘಾಟನೆ ಆಗಿದೆ, ನಮ್ಮ ಕನಸದು. ನಾವು ಫಸ್ಟ್ ಬಟ್ಟದ್ದು ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಸೊ ಹಾಗಾಗಿ ಚಂದದಲ್ಲಿ ಉದ್ಘಾಟನೆ ಆಗಲಿ,
ಜನರಿಗೆ ಉಪಯೋಗ ಆಗಲಿ. ಉದ್ಘಾಟನೆ ಎಲ್ಲ ಏನು ಅದೆಲ್ಲ ಒಂದು ಸಾಂಕೇತಿಕ ಬರೋದು ಕಟ್ ಮಾಡೋದು ಮುಖ್ಯ ಅಂತ ಜನರಿಗೆ ಹೋಗ್ಲಿಕ್ಕೆ ಹೋಗ್ಲಿಕ್ಕೆ ಅದು ಮುಖ್ಯ. ನಿಮ್ಗೆ ಉದ್ಘಾಟನೆ ಮಾಡೋದು ಭಾಷಣ ಮಾಡೋದು ನಾಳೆ ಅಲ್ಲ ಅದ್ರಲ್ಲಿ ಎಂತ ನಿಮ್ಮ ದಾಖಲಾತಿಗೆ ಅಷ್ಟೇ ಅದೇ ದಾಖಲಾತಿಗೆ ನಾನು ಮಾಡಿದ್ದು ಪ್ರಚಾರಕ್ಕೆ ಅಲ್ಲ ನಾನು ಮಾಡಿದ್ದು ಹೇಳ್ಕೊಳ್ಳೋದು. ಈಗ ನಿಮಗೆ ಉದ್ಘಾಟನೆ ಅಂದ್ರೆ ಏನು ಜನರಿಗೆ ನಾನು ನೋಡಿ ಇದು ಡಿಲೇ ಆಗಿತ್ತು. ಆಗ ನಾನು ಪತ್ರಿಕಾಗೋಷ್ಠಿ ಮಾಡಿ ಹೇಳಿದೆ 15 ದಿವಸದೊಳಗೆ ನೀವು ಕೆಲಸ ಅವನಿಗೆ ಹಣ ಬಿಡುಗಡೆ ಆಗಿರಲಿಲ್ಲ. ನಾವು ಪತ್ರಿಕಾಗೋಷ್ಠಿ ಆದಮೇಲೆ ಹಣ ಬಿಡುಗಡೆ ಆದ್ದು. ನೀವು 15 ದಿವಸದೊಳಗೆ ಉದ್ಘಾಟನೆ ಮಾಡದಿದ್ರೆ ನಾನು ಜನರೊಟ್ಟಿಗೆ ತಿಕ್ಕೊಂಡು ಪ್ರತಿಭಟನೆ ಮಾಡ್ತೇನೆ ಅಂತ ಹೇಳಿದೆ. ಬಿಡುಗಡೆ ಆಯಿತು 65 ಲಕ್ಷ ಕೂಡಲೇ ಬಿಡೋದು ಕೆಲಸ ಶುರು ಮಾಡೋದು. ನಾನು ಆಮೇಲೆ ಪಿಡ್ಕಂತ ಒಂದು ಪತ್ರಿಕೆ ನನ್ನದೇನು ಉದ್ದೇಶ ರಾಜಕೀಯ ಮಾಡೋದಲ್ಲ, ಆದರೆ ಸಂಪೂರ್ಣ ಆಗಬೇಕು. ಈಗ ಸಂಪೂರ್ಣ ಆಗಿದೆ, ಉದ್ಘಾಟನೆ ಆಗ್ತಾ ಇದೆ, ಸಂತೋಷ. ಅವರು ರಘುಪತಿ ಭಟ್ರೆ ಒಂದು ಕರೆ ಇದೆ. ಹಲೋ 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 ಕರೆ ಕಟ್ ಈಗ ಅವರು ಮಧ್ಯದಲ್ಲಿ ಹೇಳಿದರು ಓಕೆ ಅದು ಅವರಿಗೆ ಪೇಮೆಂಟ್ ಆಗಲಿ ಅಂತ. ಅದು EIRL ಮತ್ತು ವರ್ಕ್ ಸ್ಲಿಪ್ ಕಾಮಗಾರಿ ಮತ್ತು 25%ಗಿಂತ ಹೆಚ್ಚಾಗಿರುವುದರಿಂದ ಹೆಚ್ಚುವರಿ ಹಣವನ್ನು ಪಾವತಿಸಲಿಕ್ಕೆ ಇಲ್ಲಿ ನಮಗೆ ಯಾವುದೇ ರೀತಿ ಅದಕ್ಕೆ ಅನುಮತಿ ಇಲ್ಲ. ಕರ್ನಾಟಕ ವಿಧಾನಸಭಾ ಮಂತ್ರಿಮಂಡಲ ಸಭೆಗೆ ಮಂಡಿಸಿ ಅದು ಅನುಮೋದನೆ ಪಡೆಯಬೇಕಾಗಿದ್ದು ಈ ಎಲ್ಲ ಪ್ರಕ್ರಿಯೆಗಳನ್ನು ಮಾನ್ಯ ಸಚಿವರಾದ ಪ್ರಮೋದ್ ಮಧುರಾಜರು ವಿಶೇಷ ಮುತುವರ್ಜಿ ಕೋಟಿಯನ್ನ ಅವನಿಗೆ ಎಲ್ಲವನ್ನು ಕೊಟ್ಟಿದೆ. ಅಲ್ಲ ಅದು ಹೇಳ್ತೇನೆ, ಯಾವ ಹೇಳ್ತೇನೆ, ನಾನು ಹೇಳ್ತೇನೆ ದಾಖಲೆ ಹೇಳ್ತೇನೆ. ಇದು ಯಾವುದು ಮಂತ್ರಿಮಂಡಲದ ಸಭೆಯ ವರದಿ ಕೊಡ್ತಾ ಇದ್ದೇನೆ ನಾನು, ಬೇರೆ ಅಲ್ಲ, ಅದು ಕೂಡ ಇದೆ ನನ್ನ ಹತ್ರ. ಅಲ್ಲ ಅದು 18/2013 ಆಗಿದೆ, 18/2013 ಆಗಿದೆ. ಹೌದು 100 ಬಿಡುಗಡೆ ಆಗಿದೆ 18/2013 ಅಲ್ಲಿ. ಒಂದು ನಿಮಿಷ ಸರ್, ಹಲೋ ಮಾತಾಡಿ ಸರ್, ತಮ್ಮ ಹೆಸರು ಮತ್ತೆ ತಾವೆಲ್ಲಿಂದ ಕರೆ ಮಾಡ್ತಾ ಇದ್ರಿ? ನವೀನ್ ಭಂಡಾರಿ, ನಗರಸಭಾ ಸದಸ್ಯರು. ಓಕೆ ನವೀನ್ ಭಂಡಾರಿ ಅವರು, ಹೇಳಿ. ಅಲ್ಲ ಈಗ ನಾವೇನು ಇವತ್ತು ಚರ್ಚೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಪಡುಕೆರೆ ಸೇತುವೆ ನಿರ್ಮಾಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಎರಡು ರಾಜಕೀಯ ಪಕ್ಷಗಳ ನಡುವೆ ಒಂದು ಬ್ಯಾನರ್ ವಾರ್ ನಡೀತಾ ಇದೆ. ಇದರ ಜೊತೆಗೆ ನಮ್ಮ ಮುಖ್ಯ ಅತಿಥಿಗಳಾಗಿ ರಘುಪತಿ ಭಟ್ ಮತ್ತೆ ಜನಾರ್ದನ್ ಭಂಡಾರ್ಕರ್ ನಮ್ಮ ಜೊತೆಗಿದ್ದಾರೆ. ಹೌದು, ತಮ್ಮ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಿ ಸರ್. ನೋಡಿ, ಈಗೆಲ್ಲ ಯಾವ ಸರ್ಕಾರ ಇತ್ತು, ಯಾವ ಎಲ್ಲಿಂದ ಅನುದಾನ ಬಿಡುಗಡೆ ಆಗಿದೆ ಅದನ್ನ ಅವರು ಪ್ರೊಡ್ಯೂಸ್ ಮಾಡ್ಬೇಕು. ಹೌದಲ್ಲ ಹೇಳಿ? ಕರೆಕ್ಟ್ ಕರೆಕ್ಟ್. ಅದನ್ನ ಪ್ರೊಡ್ಯೂಸ್ ಮಾಡುದು ತನ್ನ ಅವಧಿಯಲ್ಲಿ ಆದದ್ದು ಅಂತ ಹೇಳಿ ಇದ್ ಮಾಡ್ಬಾರ್ದು. ಹೌದಲ್ವ ಹೇಳಿ? ಕರೆಕ್ಟ್ ಕರೆಕ್ಟ್. ಇದು ಬಿಜೆಪಿ ಸರ್ಕಾರ ಇರುವಾಗ ಮಾಡಿತ್ತು. ಡಾಕ್ಟರ್ ವಿ ಎಸ್ ಆಚಾರ್ಯರ ಒಂದು ಕನಸು, ರಘುಪತಿ ಭಟ್ರ ಒಂದು ಕನಸು, ಅದನ್ನೆಲ್ಲ ಅವರು ಇದ್ ಮಾಡ್ಬೇಕು. ಅದೆಲ್ಲವನ್ನು ಬಿಟ್ಟು ನಾನು ಇದರಿಂದ ಬೆಳೆದು ಬಂದದ್ದು, ನನ್ನ ಇಡೀ ರಾಜಕೀಯ, ನನ್ನ ಫ್ಯಾಮಿಲಿ ರಾಜಕೀಯ, ಅದನ್ನ ಹೇಳ್ಬಾರ್ದಲ್ಲ. ನಾನು ಆ ಟೈಮಲ್ಲಿ ನಗರಸಭಾ ಸದಸ್ಯನಾಗಿದ್ದೆ. ನನ್ನನ್ನು ಸಹ ರಘುಪತಿ ಭಟ್ರ ಹೇಳಿದ್ರು ನನಗೆ ಅದನ್ನು ಮಾಡ್ಲೇಬೇಕು, ಅವ್ರಿಗೆ ಇಡೀ ಇದಕ್ಕೆ ಉಪಕಾರ ಆಗ್ತದೆ ಅಂತ ಹೇಳಿದ್ರು. ನನ್ನನ್ನು ಸಹ ಮನವೊಲಿಸಿದ್ರು, ನನ್ನ ಮಾಡಿದ್ದ ಅನುದಾನವನ್ನ ಅಲ್ಲಿ ಬಿಟ್ಟು ಕೊಟ್ಟಿದ್ದೆ ನಾನು. ಅದನ್ನೆಲ್ಲ ಬಿಟ್ಟು ನನ್ನಿಂದ ಆದದ್ದು ನಾವೇ ಮಾಡಿದಂತ ಹೇಳ್ಬಾರ್ದಲ್ಲ. ಖಂಡಿತ ಖಂಡಿತ ಖಂಡಿತ. ಇದಕ್ಕೆ ತಾವೇನು ಹೇಳ್ತೀರಿ ಜನರಾದ ಮಂಡಕರೇ? ನಾನು ಹೇಳುದಾದ್ರೆ ಮುಂಚೆ ಅದನ್ನು ಅಡಿಪಾಯ ಹಾಕಿದವರನ್ನು ನೆನಪಿಸಲೇಬೇಕು. ನೋಡ, ಏನು ಏನು ಅಂದ್ರೆ ನವೀನ್ ಭಂಡಾರಿ ಅವರೇ, ಬಹುಶಃ ನಮ್ಮ ಏನು ಚರ್ಚೆಗಳನ್ನ ಎರಡೂ ನೋಡಿ ಇವ್ರೆ, ಒಂದು ವಿಷಯ ಹೇಳ್ತೇನೆ ನೋಡಿ. ಲಾಸ್ಟ್ ಟೈಮ್ ಇವರು ಫಿಶ್ ಮಾರ್ಕೆಟ್ ಇನಾಗ್ರೇಷನ್ ಮಾಡಿದ್ರು, ಡಾಕ್ಟರ್ ವಿ ಎಸ್ ಆಚಾರ್ಯ ಅವರು ಅದಕ್ಕೆ ಫೌಂಡೇಶನ್ ಸ್ಟೋನ್ ಹಾಕಿದ್ರು. ಅವರದ್ದು ಒಂದು ಒಂದು ವಿಷಯ ಡಾಕ್ಟರ್ ವಿ ಎಸ್ ಆಚಾರ್ಯ ಅವರು ಹಾಕಿದಂತ ಒಂದು ನಿರ್ಧಾರವನ್ನು ಬೇಸರಿರಲಿಲ್ಲ. ಓಕೆ ನೋಡೋಣ, ಬಹುಶಃ ನಮ್ಮ ನವೀನ್ ಅವರೇ ನಮ್ಮ ರಾಜಕೀಯ ಇರ್ತದೆ, ಸತ್ಯವಾಗಿ ರಾಜಕೀಯ ಇರ್ತದೆ. ಆದ್ರೆ ಇಂಥದನ್ನ ವಿಷಯದಲ್ಲಿ ಒಂದು ಉಡುಪಿ ಜಿಲ್ಲೆಗೆ, ಉಡುಪಿ ಇಡೀ ಕರ್ನಾಟಕದಲ್ಲಿ ಒಂದು ಮಾದರಿಯನ್ನು ಮಂತ್ರಿಯವರನ್ನು ಒಂದು ಇವರನ್ನು ಮರೆತು ಬಿಡುವಂತ ಪ್ರಶ್ನೆ ಬರಲೇಬಾರದು ರಿಯಲಾಗಿ ನಾನು ಹೇಳ್ತೇನೆ. ಖಂಡಿತವಾಗಿ ಖಂಡಿತವಾಗಿ. ತಮ್ಮೆಲ್ಲ ಮಾಹಿತಿಗಳಿಗಾಗಿ ಧನ್ಯವಾದಗಳು ನವೀನ್. ನಮ್ಮ ಏನು ಚರ್ಚೆಗಳನ್ನ ಇವತ್ತು ನೋಡಿದ್ರೆ ಬಹುಶಃ ಪ್ರಮೋದ್ ಮಧುರಾಜ್ ದೂರವಾಣಿ ಮೂಲಕವಾದ್ರೂ ಕರೆ ಮಾಡಿ ಅವರನ್ನು ಆಮಂತ್ರಿಸಬಹುದು ಅನ್ನುವ ಒಂದು ಆಶಾವಾದದಲ್ಲಿ ನಾವಿದ್ದೇವೆ. ಧನ್ಯವಾದಗಳು. ಏನು ಎಲ್ಲ ಕಡೆಯ ಕರೆಗಳು ಕೂಡ ಬಹುಶಃ ರಘುಪತಿ ಭಟ್ರ
ಒಂದು ಏನು ಅವರ ಹೆಸರನ್ನು ನಮೂದಿಸಲಿಲ್ಲ ಅನ್ನೋಂಥ ಒಂದು ಬೇಸರವನ್ನು ವ್ಯಕ್ತಪಡಿಸ್ತಿದ್ದಾರೆ. ಈಗ ಅವರು ಏನು ಚರ್ಚೆಗಳನ್ನು ಮಾಡ್ತಾ ಇದ್ರು, ಈಗ ತಮ್ಮ ಅಂಕಿಅಂಶ ಎರಡನೇದು ಜನಾರ್ದನ್ ಬೆಳಗಾರ್ಕರ್. ಇನ್ನೊಂದು ಏನಾದ್ದು ಅಂದರೆ, ಈಗ ಎಲ್ರಿಗೂ ಬೇಸರ ಆದ್ದೇನೆಂದರೆ ಆಮಂತ್ರಣ ಹಾಕೋದು ಬಿಡೋದು ಬೇರೆ, ಈ ಇನ್ವಿಟೇಷನ್ ಒಟ್ಟಿಗೆ ಪ್ರಮೋದ್ ಮಧುರಾಜರದ್ದೊಂದು ಪತ್ರಕ್ಕೆ ಹಾಕಿದ್ದಾರೆ, ಅದರಲ್ಲಿ ನೀವು ಅಲ್ಲೇ ಇಟ್ಕೊಂಡಿದ್ದಾರೆ ನೋಡಿ, ಅದರಲ್ಲಿ ಒಂದು ಶಬ್ದ ಸಹಿತ ರಘುಪತಿ ಭಟ್ರು ಅಥವಾ ವಿ ಎಸ್ ಆಚಾರ್ ಅಂದರೆ ಅವರಿಗೆ ಶಾಸಕರಾಗಿ ಕೊಡೋದು, ಅವರೊಬ್ಬರು ಕಾಂಗ್ರೆಸ್ನ ಈಗ ನಾಳೆ ಅಭ್ಯರ್ಥಿಯಾಗಿ ಕೊಡುವಾಗ ಇನ್ನೊಬ್ಬರದ್ದು ಕೊಡಬೇಕಾಗಿಲ್ಲ ನಾಳೆ ಅದು ಹೇಗಿದೆ ಅಂದರೆ ವಿಧಾನಸಭೆಯದ್ದು ಚುನಾವಣೆ ಹೋಗುವಾಗ ಅದು ಅವರಿಗೆ ಶಾಸಕರು ಮಂತ್ರಿಗಳಾಗಿ ಕೊಡುವಾಗ ವಾಸ್ತವಾಂಶಗಳನ್ನು ತಿಳಿಸ್ಬೇಕಿತ್ತು. ನನಗೆ ತುಂಬ ಜನ ಫೋನ್ ಮಾಡಿ, ನೋಡಿ ಸರ್ ಹೀಗೆ ಶಾಸಕ ನಾನು ಹೇಳಿದೆ, ಅದು ಅವರವ್ರ ಇದಕ್ಕೆ ಬಿಟ್ಟ, ಅದರಿಂದ ಅಷ್ಟು ಇಶ್ಯೂ ಆದದ್ದು ಅಂದರೆ ಈ ಇನ್ವಿಟೇಷನ್ ಕೊಡಿ ಸರ್ ಅಲ್ಲ, ಅದರಲ್ಲಿ ಕೂಡ ನಾವು ಯಾವ ಯಾವಾಗ ಇದು ಪ್ರಾರಂಭವಾದದ್ದು ಇವು ಯಾವಾಗ ಆಗಿದೆ ಎಲ್ಲವನ್ನು ಕೂಡ ಹಾಕಿದ್ದೇವೆ. ರಘುಪತಿ ಭಟ್ರ ಹೆಸರಿಲ್ಲದೆ ಇರ್ಬೋದು, ಆದರೆ ಆ ಜನರಿಗೆ ಗೊತ್ತಾಗ್ತದೆ ಆಗ ಯಾವ ಸರ್ಕಾರ ಇತ್ತು ಏನು, ಎಲ್ರಿ ಜನರಿಗೆ ಗೊತ್ತಾಗ್ತದೆ ಇದರಲ್ಲಿ ಏನು. ಜನರಿಗೆ ಗೊತ್ತಿರೋದಿಲ್ಲ, ನಾವು ಹೇಳೇ ಗೊತ್ತಾಗಬೇಕಂತಿಲ್ಲ, ಹೇಳಿ ಮಾಡಬೇಕಾಗಿಲ್ಲ, ನಮ್ಗೆ ಅಲ್ಗಡೆ ನೀವೇ ಡ್ರಾಫ್ಟ್ ಮಾಡಿ ಕೊಟ್ಟದ್ದೇನಾದ್ರು ಅವರಿಗೆಲ್ಲ ಡ್ರಾಫ್ಟ್ ಮಾಡಿ ಕೊಡೋದು ಇವ್ರೆ, ಅದೆಲ್ಲ ನಾನು ಮಾತಾಡೋದಿಲ್ಲ, ಅದೆಲ್ಲ ಅದೆಲ್ಲ ಮಾತಾಡೋದಿಲ್ಲ. ಅದು ಬಹಳ ಚೆಂದ ಮಾಡಿದಾರಲ್ಲ ಡ್ರಾಫ್ಟ್ ತುಂಬಾ ಒಳ್ಳೆ ಅಂದ್ರೆ, ಅದನ್ನ ಓದಿದ್ರೆ ಇಡೀ ಪ್ರಮೋದ್ ಮಧ್ವರಾಜರೆ ಆ ಪಡುಕೆರೆ ಸೇತುವೆಯ ನಿರ್ಮಾತೃ ಅದ್ರ ಇದು ಅಂತ ಹೇಳೋ, ಖಂಡಿತ ಸುಳ್ಳು ಅದು, ಅದು ಸುಳ್ಳು ಹಾಗೆ ಅಲ್ಲ, ಅದನ್ನ ಓದಿ. ಇವತ್ತು 2011 ಮಾಡಿದ್ದು ಇಲ್ಲಿ ಪ್ರಾರಂಭದ ಮಾಡಿದ ಎಲ್ಲವನ್ನು ಸತ್ಯ ವಿಷಯವನ್ನು ಇಲ್ಲಿ ತೆರೆದಿಟ್ಟಿದೆ, ಅದು ಸುಳ್ಳು ಅಂತ ಹೇಳಿಕೆ ಆಗುದಿಲ್ಲ. ರಘುಪತಿ ಭಟ್ರದ ಹೆಸರಿಲ್ಲದೆ ಅಲ್ಲ ಸರ್, ಅದೆಲ್ಲ ಇದ್ದದ್ದೇ ಯಾವುದು ಯಾರು ಪ್ರಾರಂಭ ಮಾಡ್ತಾರೆ, ಯಾವ್ದು ಇವತ್ತು ವಾರಾಯ ಇರ್ಬೋದು, ಯಾರೋ 30 ವರ್ಷದಿಂದ ಪ್ರಾರಂಭ ಮಾಡಿದ್ರು, ಈಗ ಅದು ಮೊನ್ನೆ ವಿನಯ ಸೋರಕೆ ಅವರು ಕಿಲೋಮೀಟರ್ ಓಡಿದ್ ಹೋಯ್ತು, ಅಲ್ಲ ಅದೆಲ್ಲ ಕೆಲವುಗಳು ಆಗ್ತವೆ, ಅದಕ್ಕೆ ವಿಷಯ ಬೇರೆ. ಅದು ಈಗ 38 ಗ್ರಾಮಗಳಲ್ಲಿ ಇವತ್ತು ನೀರೆಲ್ಲ ಜಾಸ್ತಿ ಆಗಿದೆ, ಬಾವಿಗಳಲ್ಲಿ ಜಾಸ್ತಿ ಆಗಿದೆ, ಜನರಿಗೆ ಒಳ್ಳೇದಾಗಿದೆ ಅದನ್ನು ಕೂಡ ಹೇಳಬೇಕು ನಾವು. 38 ಕಿಲೋಮೀಟರ್ ಜಾಗ ಏರಿಯಾದಲ್ಲಿ ಜನರ ಏನು ಅಂತರ್ಜಲ ಮಟ್ಟ ಹೇರಿದೆ, ಅದೆಲ್ಲ ಜನರಿಗೆ ಬೇಕಾದ ನೀರಾವರಿಗೆ ಯಾರೇ ಮಾಡಲಿ ಏನೇ ಮಾಡಲಿ, ಏನು ನಮ್ದು ಎಲ್ಲ ರಾಜಕೀಯದವ್ರದ ಹಣ ಅಲ್ಲ, ಜನರ ಹಣ, ಜನರ ಹಣದಲ್ಲಿ ಮಾಡುದು, ಯಾವುದೇ ಪಕ್ಷದವ್ರು ಮಾಡುದಲ್ಲ, ನಾನು ಕೂಡ ಹೇಳ್ತೇನೆ ಯಾವುದೇ ಪಕ್ಷದವ್ರು ಮಾಡುದಲ್ಲ, ಯಾರೇ ಮಾಡುದ್ರೆ ಜನರ ಹಣ, ಜನರ ತೆರಿಗೆ ಹಣವನ್ನು ನನ್ನಲ್ಲಿ ನಾವು ಮಾಡ್ತಾ ಇದ್ದೇವೆ, ಅದನ್ನ ನಾನೇನು ರಾಜಕೀಯ ಮಾಡ್ಲಿಕ್ಕೆ ಬರಲಿಲ್ಲ. ಖಂಡಿತ ಖಂಡಿತ, ಈಗ ನಾನು ಈಗ ನಿಮ್ಮ ಹತ್ರ ಕೇಳೋದು, ಈಗ ರಘುಪತಿ ಭಟ್ರು ಹೇಳಿದ್ರು ಏನು ಅಭಿವೃದ್ಧಿಯ ನಿಟ್ಟಿನಲ್ಲಿ ನಾಳೆ ಕಾರ್ಯಕ್ರಮಕ್ಕೆ ಈಗ ಬ್ಯಾನರ್ ರಾಜಕೀಯ ಆಗ್ತಾ ಇದೆ, ವಾರ ಆಗ್ತಾ ಇದೆ, ತಾವೇನು ಹೇಳಿ? ವಾರ ಏನು ಆಗ್ಲಿಲ್ಲ, ವಾರ ಅದು ಯುದ್ಧ ಆಗ್ಬೇಕು, ನಿಮ್ಮ ನಿಮ್ಮ ಹೆಸರು ಹೇಳೋದು ಅದು ತಪ್ಪದು. ಬ್ಯಾನರ್ ವಾರ್, ಈಗ ಸರ್ಜಿಕಲ್ ಸ್ಟ್ರೈಕ್ ಆ ರೀತಿಯದು ಸುರಾಗಿದೆ ಅಲ್ಲ, ಅದನ್ನ ನಿಮ್ಮ ವಾರ ಆಗ್ಬೇಕು, ಯುದ್ಧ ಆಗ್ಬೇಕು. ಯಾರೋ ಆಗ ಪೇಪರ್ ಅವ್ರು ಹೇಳಿದ್ರು ಅಲ್ಲಿ ಏನು ಎಲ್ಲ ಶಾಸಕ ಎಲ್ಲ ಹೋಗಿದ್ದಾರೆ ಟಿ ವಿ ಅವರು, ಏನು ಗಲಾಟೆ ಐತೆ ಅಂತ ನಾನು 2-3 ಜನಕ್ಕೆ ಫೋನ್ ಮಾಡಿ ಹೇಳಿದೆ. ಇಲ್ಲಪ್ಪ ಏನಿಲ್ಲ ಅಂತಿಲ್ಲ, ಹೀಗೆ ಇದೇ ರೀತಿಯ ಗೇಗೆ ಸುದ್ದಿಗಳನ್ನು ಮಾಡೋದು ಅದು ಯಾರಿಗೋ ಘರ್ಷಣೆ ಆಗಬೇಕಂತ ಒಂದು ಅನಿಸಿಕೆ ಇರ್ಬೋದು, ಖಂಡಿತ ಆಗುವುದಿಲ್ಲ. ಉಡುಪಿ ಉತ್ತಮ ಮತ್ತು ಪ್ರಜ್ಞಾವಂತರು ಇರುವ ಜಾಗ, ಅದು ರಘುಪತಿ ಭಟ್ರಿಗೆ ಗೊತ್ತಿದೆ. ಆ ರೀತಿ ಯಾವುದೇ ರಾಜಕೀಯ ಮಾಡುವುದಿಲ್ಲ, ಅದೆಲ್ಲ ಅವರವರ ಹಣೆ ಬೆರಲ್ಲಿ ಬರೋದು, ಏನು ಮಾಡಲಿಕ್ಕೆ ಆಗುದಿಲ್ಲ. ಇವರ ಹಣೆಯಲ್ಲಿ ಬರ್ತಿದೆ ಅದನ್ನು ಉದ್ಘಾಟನೆ ಮಾಡೋದು ಅಷ್ಟೇ ಅಲ್ಲ, ಅದಕ್ಕೆ ಒಂದು 4.60 ಕೋಟಿ ರೂಪಾಯಿಯನ್ನ ಕೊಡುದು, ಅದು ಬೇಗ ಆಗುವ ಹಾಗೆ ಇವರದೇ ಸಮಯದಲ್ಲಿ ಆಗುವ ಹಾಗೆ ಒಂದು ಸುಯೋಗ ಅವರಿಗೆ ಇತ್ತು ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕೆಂದ್ರೆ ಮಲ್ಪೆಯಲ್ಲಿ ನಿಮಗೆ ಗೊತ್ತು, ನಾನು ಹೇಳಬೇಕಂತಿಲ್ಲ, ಮಧುರಾಜರು ಅಂತ ಹೇಳಿದ್ರೆ ಇಡೀ ಮಲ್ಪೆಯ ರಾಜ ಅವರು, ಮಡುಬಿ ಕಡಲಿನ ರಾಜ ಮಧುರಾಜರು. ಎಷ್ಟೋ ಜನರಿಗೆ ದೋಣಿಗಳನ್ನು ಹಾಕ್ಲಿಕ್ಕೆ ಮೀನುಗಾರಿಕೆಗೆ ಸಹಕಾರ ನೀಡಿದವರು. ಅಷ್ಟೇ ಅಲ್ಲ, ಮನೋರಮ ಮಧುರಾಜರು ಅವರು ಶಾಸಕಿಯಾಗಿ ಸಂಸದರಾಗಿ, ಅವರ ವೈಯಕ್ತಿಕ ವಿಚಾರವಾಗಿ ಹೆಸರುವಾಸಿ. ಆದ್ರಿಂದ ಪ್ರಮೋದ್ ಮಧುರಾಜರು ಕೂಡ ಅಷ್ಟೇ ಇದರಲ್ಲಿ ಹೊಗರು ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಹೇಳಿದ್ರು ಕೂಡ ಒಂದು ಏನು ಮೀನುಗಾರಿಕೆ ಮೀನುಗಾರಿಕೆಗೆ ಪ್ರಬಲವಾಗಿ ಮೀನುಗಾರಿಕೆಗೆ ಎಲ್ಲಾ ರೀತಿಯ ಸಹಕಾರ ಕೊಡುವ ಕುಟುಂಬದಿಂದ ಬಂದವರು ಅಂತ ಹೇಳಿಕ್ಕೆ ಇಷ್ಟಪಡ್ತಾರೆ. ಖಂಡಿತ, ಆದ್ರೆ ಈ ವಿಚಾರದಲ್ಲಿ ಪಡುಕೆರೆ ಸೇತುವೆ ವಿಚಾರಕ್ಕೆ ಬಂದಾಗ ಎಲ್ಲ ಒಂದು ಕಡೆ ಎಡವಟ್ಟು ಆಗಿದೆ ಅನ್ನೋದು, ಯಾವುದೇ ಎಡವಟ್ಟು ಆಗಲಿಲ್ಲ. ಅಲ್ಲ, ಇವರನ್ನು ಕರೆದ್ರು ಕೂಡ ನನ್ನದೇನು ಇದಿಲ್ಲ ಅದರಿಗೆ, ಅದೆಲ್ಲ ಮಾಡೋರೆಲ್ಲ ಇಲಾಖೆಯವರು ಇರ್ಬೋದು, ಅದು ಮಿನಿಸ್ಟರ್ ಇರ್ಬೋದು, ನಾವು ಮಾಡಿದ್ದೇನೆ. ಇನ್ನೊಂದು ನೀವು ಶಾಸಕರಿಗೆ ಹೇಳಬೇಕು, ಇನ್ನೊಂದು ಒಂದೇನು ಗೊತ್ತಾ, ಈಗ ಶಿಲಾನ್ಯಾಸದ್ದು ಬೋರ್ಡ್ ಇದೆ, ಅದನ್ನು ಹಾಕ್ಲೇ ಇಲ್ಲ. ನನಗೆ ಇವತ್ತು ಅಲ್ಲಿಯ ಜನ ಫೋನ್ ಮಾಡಿದ್ರು, ಅಲ್ಲೇ ಇದೆ ಅದನ್ನೆಲ್ಲ ಇದರ ಹೊಯ್ಗೆ ಅಡಿಗೆ, ಅದನ್ನು ಜನ ಎಲ್ಲ ತಂದೀಗ ಅಲ್ಲಿ ಇಟ್ಟಿದ್ದಾರೆ, ಅದು ಹಾಕ್ಲಿಕ್ಕೆ ಇನ್ನೂ ಶಾಸಕರ ಪರ್ಮಿಷನ್ ಸಿಕ್ಕಲಿಲ್ಲ ಅಂತ ಹೇಳಿದೆ. ನಾನು ಹೇಳಿದೆ ನೀವು ಅದನ್ನು ಬಿಟ್ಟು ಬಿಡಿ ಮಾರೆ, ಏನು ಫಲಕ್ಕೆ ಹಾಕಿ ಅಂತ ಆಗ್ಲಿಕ್ಕೆ ಉಂಟು ಅಂದರೆ ಕರೆಕ್ಟ್.
ಶಿಲಾನ್ಯಾಸ ಉದ್ಘಾಟನೆ ಎರಡನ್ನೂ ಹಾಕಬೇಕು. ಮಾರ್ಗದರ್ಶನವನ್ನು ಜನರಿಗೆ ಕೊಡುವಂತದ್ದು, ಜನರು ತಪ್ಪು ದಾರಿಯಲ್ಲಿ ಹೋದಾಗ ಅವರನ್ನ ತಿದ್ದಿ ನಮ್ಮ ಅಭಿಮಾನಿಗಳಿಗೆ ಜನ ಕೆಲಸ ಮಾಡ್ಲಿಕ್ಕೆ ಅಭಿವೃದ್ಧಿ ಮಾಡ್ಲಿಕ್ಕೆ ಜನಪ್ರತಿನಿಧಿಗಳೇ ಮತವನ್ನು ಕೊಡ್ತಾರೆ. ಅವ್ರ ಕೆಲಸ ಕಾರ್ಯ ಮಾಡುದು ಅವರ ಹೆಸರಲ್ಲಿ ಉಳಿತದೆ, ಯಾವಾಗ್ಲೂ ಎಲ್ಲಿಗೂ ಹೋಗುದಿಲ್ಲ, ಜನರ ಮನಸ್ಸಲ್ಲಿ ಉಳಿತದೆ. ಯಾರೇ ಹಿರಿಯ ಕಾಂಗ್ರೆಸ್ಸಿಗರು ನೀವೆಲ್ಲ ಸ್ವಲ್ಪ ಹೇಳಬೇಕು. ರಘುಪತಿ ಭಟ್ರೆ, ನಮ್ಮ ಭಾವ ಇದೆ ವೀಕ್ಷಕರ, ಇಷ್ಟೊತ್ತು ನಾವು ಪಡುಕೆರೆ ಸೇತುವೆಯ ಸುತ್ತ ಒಂದು ಬ್ಯಾನರ್ ವಾರ್ ಇವತ್ತಿನವರೆಗೂ ನಡೀತಾ ಇತ್ತು, ಬಹುಶಃ ನಾಳೆಗೆ ಅದು ನಡೆಯದೇ ಇರಲಿ. ಈಗ ಏನಿದೆ ಆ ವಾಸ್ತವ ಸ್ಥಿತಿ ಹಾಗೆ ಉಳ್ಕೊಳ್ಳಿ, ಅದಕ್ಕಿಂತ ಹೆಚ್ಚು ಮುಂದುವರಿಯುವುದು ಬೇಡ ಅಂತ ನಾವು ಆಶಿಸ್ತೇವೆ. ಇದರ ಜೊತೆಗೆ ನಮ್ಮ ಇವತ್ತಿನ ಇಡೀ ಕಾರ್ಯಕ್ರಮದಲ್ಲಿ ಚರ್ಚೆಯಲ್ಲಿ ಭಾಗವಹಿಸಿದಂತಹ ಮಾಜಿ ಶಾಸಕರಾಗಿರುವಂತಹ ರಘುಪತಿ ಭಟ್ ಅವರಿಗೂ, ಆಮೇಲೆ ಏನು ಕಾಂಗ್ರೆಸ್ನ ಮುಖಂಡರಾಗಿರತಕ್ಕಂತಹ ಜನಾರ್ದನ ಭಂಡಾರ್ಕರ್ ಅವರಿಗೂ ನಾವು ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ನಮಸ್ತೆ ವೀಕ್ಷಕರೇ. ಬಹುಶಃ ಒಂದು ಒಳ್ಳೆಯ ಚರ್ಚೆ ಇವತ್ತು ನಡೆದಿದೆ. ಬಹುಶಃ ಅಲ್ಲಿಯ ಏನು ಗೊಂದಲಗಳಿದೆ, ಅಲ್ಲಿಯ ಜನರಿಗೇನು ಫಲಾನುಭವಿಗಳಿಗೆ ಮತ್ತು ಆ ಗ್ರಾಮಸ್ಥರಿಗೆ ಏನು ಗೊಂದಲಗಳಿದೆ, ಆ ಗೊಂದಲಗಳಿಗೆ ಇವತ್ತು ರಘುಪತಿ ಭಟ್ ಮತ್ತು ಜನಾರ್ದನ ಭಂಡಾರ್ಕರ್ ಅವರು ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾತುಗಳನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾಳೆ ಬಹುಶಃ ಈ ರಘುಪತಿ ಭಟ್ರನ್ನು ಕೂಡ ಏನು ಈ ಪಡುಕೆರೆ ಸೇತುವೆಯ ಒಂದು ಕನಸನ್ನು ಹೊತ್ತಂಥ ವ್ಯಕ್ತಿ, ಮಾಜಿ ಶಾಸಕರಾಗಿದ್ದ ರಘುಪತಿ ಭಟ್ರನ್ನು ಕೂಡ ಯಾವುದೇ ಪಕ್ಷ ಭೇದ ಮರೆತು ಒಂದು ಆಹ್ವಾನಿಸುವಂಥ ಒಂದು ಪ್ರಕ್ರಿಯೆ ಆದರೆ ಬಹುಶಃ ಅಲ್ಲಿ ಎಲ್ಲರಿಗೂ ಕೂಡ ಕಾಂಗ್ರೆಸ್ನವರಿಗೂ ಬಿ ಜೆ ಪಿಯವರಿಗೂ ಮತ್ತು ಇತರರಿಗೂ ಕೂಡ ಒಂದು ಸಂತೋಷದ ಒಂದು ದಿನ ಆಗಬಹುದು ಅನ್ನುವಂಥ ಒಂದು ಆಶಾಭಾವನೆಯೊಂದಿಗೆ ನಾವು ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇವೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಳಿಗಾಗಿ ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.